ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ನ ಡಿಸ್ಕಸ್ ಮಾಡೋಣ ಫಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ ದ ಕಾನ್ಸಿಕ್ವೆನ್ಸ್ ಆಫ್ ಡಿಕ್ಲೈನಿಂಗ್ ಫರ್ಟಿಲಿಟಿ ಆರ್ ಮೆನಿ ಅಂದ್ರೆ ಈಗ ಫರ್ಟಿಲಿಟಿ ರೇಟ್ ಏನ್ ಡಿಕ್ಲೈನ್ ಆಗ್ತಿದೆ ಅಥವಾ ಕಮ್ಮಿ ಆಗ್ತಿದೆ ಸೊ ನೋಡ್ರಿ ಫರ್ಟಿಲಿಟಿ ಅಂದ್ರೆ ನಾವೇನಂತ ಕರಿಬಹುದು ಅಥವಾ ಅಂದ್ರೆ ಸಂತಾನೋತ್ಪತ್ತಿ ಅಂತ ನಾವು ಕರಿಬಹುದು ಸೊ ನೋಡ್ರಿ ಫರ್ಟಿಲಿಟಿ ಅಂದ್ರೆ ಏನಪ್ಪ ಅಂದ್ರೆ ಸಂತಾನೋತ್ಪತ್ತಿ ಅಂತ ನಾವೇನು ಕರಿತೀವಲ್ಲ ಅದಕ್ಕೆ ಫರ್ಟಿಲಿಟಿ ಅಂತ ಕರಿತಾರೆ ಜೊತೆಗೆ ನೋಡ್ರಿ ಬಿಲೋ ರಿಪ್ಲೇಸ್ಮೆಂಟ್ ಲೆವೆಲ್ ರೇಟ್ ವುಡ್ ಮೀನ್ ಅ ಸ್ಮಾಲರ್ ಡಿವಿಡೆಂಟ್ ವಿಂಡೋ ದ್ಯಾನ್ ದಕ್ಸ್ಪೆಕ್ಟೆಡ್ ಅಂದ್ರೆ ನಮ್ದು ರಿಪ್ಲೇಸ್ಮೆಂಟ್ ಲೆವೆಲ್ ಈಗ ರೀಪ್ಲೇಸ್ಮೆಂಟ್ ಅಂದ್ರೆ ಒಂದು ಜನ್ರೇಷನ್ ಹೋದ್ರೆ ಇನ್ನೊಂದು ಜನ್ರೇಷನ್ ಅದನ್ನೇನು ರೀಪ್ಲೇಸ್ಮೆಂಟ್ ಮಾಡುತ್ತೆ ಅಂದ್ರೆ ಮರುಕಳಿಸಬಹುದಾದಂತ ಅಥವಾ ಏನಂತ ಹೇಳ್ಬಹುದಪ್ಪ ಅಂದ್ರೆ ಈಗ ಒಂದು ಎಕ್ಸಾಂಪಲ್ ನೋಡ್ರಿ ಒಂದು ಹಳ್ಳಿಲಿ ನೂರು ಜನ ಇರ್ತಾರೆ ಅಂತ ಇಟ್ಕೊರಿ ಪಾಪುಲೇಷನ್ ಅಥವಾ ಜನಸಂಖ್ಯೆ ಹತ್ತು ವರ್ಷ ಆದಮೇಲೂ ಕೂಡ ಅಲ್ಲಿ ಏನಪ್ಪಾ ಅಂದ್ರೆ ನೂರು ಜನ ಇದ್ರೆ ನಾವು ಕರಿತೀವಿ ಇದ್ರೆ ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ ಅಂದರೆ ಕಾಲ ಬದಲಾವಣೆ ಆದರೂ ಕೂಡ ಏನಪ್ಪ ಅಂದರೆ ಜನಸಂಖ್ಯೆ ಒಂದೇ ಆಗಿರೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ರೀಪ್ಲೇಸ್ಮೆಂಟ್ ರೇಟ್ ಅಂತ ಕರಿತೀವಿ ಸೊ ನೋಡ್ರಿ ಈಗ ಏನಾಗಿದೆಪ್ಪ ಅಂದ್ರೆ ಸಂತಾನೋತ್ಪತ್ತಿ ದರ ಈ ಮರುಕಳಿಸಬಹುದಾದಂಥ ಅಥವಾ ರೀಪ್ಲೇಸ್ ಮಾಡಬಹುದಂತ ಲೆವೆಲ್ ಕಮ್ಮಿ ಹೋಗಿದೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದ್ರೆ ಫಸ್ಟ್ ರಿಪ್ಲೇಸ್ಮೆಂಟ್ ಲೆವೆಲ್ದು ಫ್ರೋನ್ಸ್ ಮಾತಾಡ್ತಿದ್ದಾರೆ ಆಮೇಲೆ ಕಾನ್ಸ್ ಮಾತಾಡ್ತಿದ್ದಾರೆ ಆಮೇಲೆ ಕನ್ಕ್ಲೂಷನ್ಸ್ ಕೊಡ್ತಿದ್ದಾರೆ ಅಂದ್ರೆ ಫಸ್ಟ್ ಏನಪ್ಪ ಅಂದರೆ ಸಾಧಕಗಳು ಮಾತಾಡ್ತಿದ್ದಾರೆ ಆಮೇಲೆ ಬಾಧಕಗಳನ್ನ ಮಾತಾಡ್ತಿದ್ದಾರೆ ಇದಾದಮೇಲೆ ಲಾಸ್ಟ್ ಗೆ ಹೇಳ್ತಾರೆ ಅಂದ್ರೆ ಇದರಿಂದ ನಾವೇನು ಈ ಫರ್ಟಿಲಿಟಿ ಜಾಸ್ತಿ ಮಾಡಕ್ ನಾವ್ ಯಾವತರ ಡಿಸಿಷನ್ ಡಿಸಿಷನನ್ನು ತಗೋಬಹುದು ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಇಲ್ಲಿ ಫಸ್ಟ್ ಥರ ಸ್ಟಾರ್ಟ್ ಮಾಡೋ ಪ್ಯಾರಾಗ್ರಾಫಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ ಗ್ಲೋಬಲ್ ಪಾಪ್ಯುಲೇಷನ್ ಏನಿದೆಯಲ್ಲ ಅದೇನಾಗುತ್ತಾ ಅಂದ್ರೆ ಎರಡು ಸಾವಿರದ ಮೂವತ್ತೊತ್ತರಿಗೆ ಏಟ್ ಪಾಯಿಂಟ್ ಫೈವ್ ಬಿಲಿಯನ್ ಅಂದ್ರೆ ಎಂಟುನೂರ ಐವತ್ತು ಕೋಟಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಆದ್ರೂ ಕೂಡ ಏನಪ್ಪ ಅಂದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಏನಪ್ಪಾ ಅಂದ್ರೆ ಈ ಫರ್ಟಿಲಿಟಿ ರೇಟ್ ಏನಿದೆ ಅಂದ್ರೆ ಸಂತಾನೋತ್ಪತ್ತಿ ದರ ಅಂತ ಏನು ಕರಿತೀವಲ್ಲ ಅದೇನಾಗಿದೆ ಅಂದ್ರೆ ಸೆವೆಂಟಿ ಇಯರ್ಸ್ ಅಂದ್ರೆ ಕಳೆದ ಎಪ್ಪತ್ತು ವರ್ಷಗಳಿಂದ ಕಡಿಮೆ ಆಗ್ತಾ ಬರ್ತಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಹತ್ತೊಂಬತ್ನೂರ ಐವತ್ತರಲ್ಲಿ ಏನಪ್ಪಾ ಅಂದ್ರೆ ಪ್ರತಿ ಹೆಣ್ಮಗಳು ತನ್ನ ರೀಪ್ರೊಡಕ್ಟಿವ್ ಏಜ್ ಅಲ್ಲಿ ಅಂದ್ರೆ ಸಂತಾನ ಅಥವಾ ಮಕ್ಕಳಿಗೆ ಜನ್ಮ ನೀಡುವಂತ ವಯಸ್ಸಿನಲ್ಲಿ ಏನಪ್ಪ ಅಂದ್ರೆ ಎಷ್ಟು ಮಕ್ಕಳನ್ನ ಹೆರ್ತಿದ್ರಲ್ಲ ಈಗ ಅದ್ರ ಎವರೇಜ್ ಎಷ್ಟಾಗಿದೆ ಅಂದ್ರೆ ಐವತ್ತು ಪರ್ಸೆಂಟ್ ಕಮ್ಮಿ ಆಗಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಒಂದು ಐದು ಮಕ್ಕಳನ್ನ ಹೆರ್ತಿದ್ರೆ ಈಗ ದೆಲ್ಲಿಗೆ ಬಂದಿದ್ಯಪ್ಪ ಅಂದ್ರೆ ಎರಡು ಮಕ್ಕಳಿಗೆ ಬಂದಿದೆ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಏನಪ್ಪ ಅಂದ್ರೆ ಪ್ರತಿ ಹೆಣ್ಮಕ್ಳು ಐದು ಮಕ್ಕಳನ್ನ ಹೆರುವಂತ ಕೆಪಾಸಿಟಿ ಇದ್ರೆ ಎರಡ್ ಸಾವಿರದ ಇಪ್ಪತ್ತರಿಗೆ ಅದೆಷ್ಟು ಬಂದಿದೆ ಅಂದ್ರೆ ಎರಡು ಪಾಯಿಂಟ್ ನಾಲ್ಕು ಮಕ್ಕಳಿಗೆ ಬಂದಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ರಿಪೋರ್ಟ್ ಯಾವ್ದ್ರ ಪ್ರಕಾರ ಅಂದ್ರೆ ವರ್ಲ್ಡ್ ಪಾಸ್ಪುಲೇಷನ್ ಪ್ರಾಸ್ಪೆಕ್ಟ್ ಅಂತ ರಿಪೋರ್ಟ್ ಹೆಸರು ಇದನ್ನ ಯಾರು ತಯಾರು ಮಾಡಿದಾರೆ ಅಂದ್ರೆ ಯುನೈಟೆಡ್ ನೇಷನ್ಸ್ ಅದನ್ನು ಕೂಡ ನೋಡ್ರಿ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಎಸ್ಟಿಮೇಟ್ ಆ್ಯಂಡ್ ಪ್ರೊಜೆಕ್ಷನ್ಸ್ ಆ್ಯಂಡ್ ಇದನ್ನು ಯಾರು ಪ್ರಿಪೇರ್ ಮಾಡಿದ್ದಾರೆ ಅಂದರೆ ಪಾಪ್ಯುಲೇಷನ್ ಡಿವಿಷನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸೋಷಲ್ ಅಫೇರ್ಸ್ ಆಫ್ ಯುನೈಟೆಡ್ ನೇಷನ್ ಸೆಕ್ರೆಟರಿಯೇಟ್ ಈ ಸೆನ್ಸೆಕ್ಸ್ ಅಥವಾ ಈ ಜನಸಂಖ್ಯೆನೇ ಈ ವರದಿನ ಯಾರು ತಯಾರು ಮಾಡಿದಾರಪ್ಪ ಅಂದರೆ ಅಂದ್ರೆ ವಿಶ್ವಸಂಸ್ಥೆಯವರು ತಯಾರು ಮಾಡಿದ್ದಾರೆ ಅದರಲ್ಲೂ ಕೂಡ ನೋಡ್ರಿ ಒಂದು ಡಿಪಾರ್ಟ್ಮೆಂಟ್ ಆದಂಥ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸೋಷಿಯಲ್ ಅಫೇರ್ಸ್ ಇದೆಯಲ್ಲ ಇವರು ಸೆಕ್ರೆಟರಿ ಒಳಗೆ ಈ ರಿಪೋರ್ಟನ್ನು ತಯಾರು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಇದರಿಂದ ಏನು ಸೋಶಿಯಲ್ ಫಿನಾಮಿನಲ್ ಇದೆ ಅಂದ್ರೆ ಸಾಮಾಜಿಕವಾಗಿ ಏನೇನು ಚೇಂಜಸ್ ಆಗ್ತಿದಿಲ್ಲ ಅದಕ್ಕೆ ತುಂಬಾ ಏನಪ್ಪ ಅಂದರೆ ನೆಗೆಟಿವ್ ಇಂಪ್ಯಾಕ್ಟ್ ಇದೆ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇಲ್ಲೇನು ಟ್ರಾನ್ಸಾಕ್ಷನ್ ಆಗ್ತಿದೆ ಅಥವಾ ಟ್ರಾನ್ಸಾಕ್ಷನ್ ಆಗ್ತಿದೆ ಅಂದ್ರೆ ಈಗ ಹೈ ಫರ್ಟಿಲಿಟಿ ರೇಟ್ ಲೋ ಫರ್ಟಿಲಿಟಿ ರೇಟಿಗೆ ಹೆಚ್ಚು ಸಂತಾನೋತ್ಪತ್ತ ದರದಿಂದ ಏನಪ್ಪ ಅಂದರೆ ಕಡಿಮೆ ಸಂತಾನೋತ್ಪತ್ತಿ ದರಕ್ಕೆ ನಾವೇನು ಟ್ರಾನ್ಸಿಕ್ಷನ್ ಆಗ್ತಿದ್ವಲ್ಲ ಇದರಿಂದ ಏನೇನ್ ಕಾನ್ಸಿಕ್ವೆನ್ಸ್ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಬಡ ಕಂಟ್ರಿಗಳು ಏನ್ ಅಂದರೆ ಬಡ ರಾಷ್ಟ್ರಗಳು ಈ ಸಂತಾನೋತ್ಪತ್ತಿ ದರವನ್ನ ಕಮ್ಮಿ ಮಾಡೋಕ್ಕೆ ತುಂಬಾ ಆಕ್ಷನ್ಸ್ ಅನ್ನು ತಗೋತಿದ್ದಾರೆ ಆಮೇಲೆ ಈ ಟ್ರಾನ್ಸಿಕ್ಷನ್ ಅಲ್ಲಿ ಅಂದ್ರೆ ಹೆಚ್ಚರಿಂದ ಕಡಿಮೆ ಆಗೋದ್ರಲ್ಲಿ ಏನಪ್ಪಾ ಅಂದ್ರೆ ಅವರೇ ಎತ್ತರದಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಬ್ರಿಟನ್ಗೆ ಏನಪ್ಪಾ ಅಂದ್ರೆ ನೂರ ಮೂವತ್ತು ವರ್ಷ ಬೇಕಾಯಿತು ಏನಂದ್ರೆ ಅವರು ಸಂತಾನೋತ್ಪತ್ತಿ ದರವನ್ನ ಏನಪ್ಪ ಅಂದ್ರೆ ಐದು ಮಕ್ಕಳು ಪ್ರತಿ ಹೆಣ್ಮಕ್ಳಿಗೆ ಕಮ್ಮಿ ಮಾಡಿಕೊಂಡು ಜಸ್ಟ್ ಟೂಗ್ ಬರಕ್ ಅಂದ್ರೆ ಒಂದು ಹೆಣ್ಮಗಳು ಪ್ರತಿ ಐದು ಮಕ್ಕಳಿಗೆ ಜನ್ಮ ಕೊಡೋದನ್ನ ಜಸ್ಟ್ ಎರಡು ಮಕ್ಳಿಗೆ ಜನ್ಮ ಕೊಡಕ್ಕೆ ಏನಪ್ಪ ಅಂದ್ರೆ ಅವ್ರಿಗೆ ನೂರ ಮೂವತ್ತು ವರ್ಷ ಬೇಕಾದ್ರೆ ಅದೇ ಸೌತ್ ಕೊರಿಯಾಗೆ ಏನಪ್ಪ ಅಂದ್ರೆ ಕೇವಲ ಇಪ್ಪತ್ತು ವರ್ಷ ಬೇಕಾಯ್ತು ಅಂದ್ರೆ ಇಪ್ಪತ್ತು ವರ್ಷದಲ್ಲಿ ಅವ್ರ ಏನ್ ಮಾಡಿದ್ರು ಅಂದ್ರೆ ಒಂದು ಹೆಣ್ಮಗಳು ಏನಪ್ಪ ಅಂದ್ರೆ ಐದು ಮಕ್ಕಳ ಇರೋ ಕೆಪಾಸಿಟಿನ ಕೇವಲ ಎರಡಕ್ಕೆ ರಿಸ್ಟ್ರಿಕ್ಷನ್ಸ್ನ ಮಾಡಿದ್ರು ಆಮೇಲೆ ನೋಡ್ರಿ ಈ ಹೊಸದಾಗಿ ರಿಲೀಸ್ ವರ್ಲ್ಡ್ ಪಾಪ್ಯುಲೇಷನ್ ಇಂಡೆಕ್ಸ್ ಪ್ರಾಸ್ಪೆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಫರ್ಟಿಲಿಟಿ ರೇಟ್ ಎಷ್ಟು ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಸಂತಾನೋತ್ಪತ್ತಿ ದರ ಎಷ್ಟು ಕಮ್ಮಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಜಾಗತಿಕವಾಗಿ ಮಾತಾಡಿದಾಗ ಏನಪ್ಪ ಅಂದ್ರೆ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಸಂತಾನೋತ್ಪತ್ತಿ ದರ ಏನಿತ್ತಪ್ಪ ಅಂದ್ರೆ ಮೂರ್ ಇತ್ತು ಅಂದ್ರೆ ಒಂದು ಮಹಿಳೆ ಮೂರು ಮಕ್ಕಳಿಗೆ ಜನ್ಮ ಅಂತಿತ್ತು ಇವಾಗ ಅದೆಷ್ಟಾಗಿದೆ ಅಂದ್ರೆ ಎರಡು ಪಾಯಿಂಟ್ ಮೂರ್ ಇದೆ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ಇದ್ರಾಗ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಯಾರು ಬರುತ್ತಪ್ಪ ಅಂದ್ರೆ ಸಬ್ ಸಹರನ್ ಪಾಪ್ಯುಲೇಷನ್ಸ್ ಬರ್ತಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ಎರಡ್ ಸಾವಿರದ ಐವತ್ತರೊತ್ತಿಗೆ ಏನಪ್ಪಾ ಅಂದ್ರೆ ಈ ವಿಶ್ವದ ಅರ್ಧಕ್ಕಿಂತ ಹೆಚ್ಚು ಜನಸಂಖ್ಯೆ ಎಲ್ಲಿಂದ ಬರುತ್ತೆ ಅಂದ್ರೆ ಸಬ್ ಸಹರನ್ ಆಫ್ರಿಕನ್ ಕಂಟ್ರೀಸ್ ಇಂದ ಬರುತ್ತೆ ಅಥವಾ ಸಬ್ ಸಹರನ್ ಆಫ್ರಿಕನ್ ದೇಶಗಳಿಂದ ಬರುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಏನಿದು ಸಬ್ ಸಹರನ್ ಆಫ್ರಿಕನ್ ದೇಶಗಳಂದ್ರೆ ಸೊ ನೋಡ್ರಿ ಇಲ್ಲಿ ನೀಲಿ ಮಾರ್ಕ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಇದು ಅರಬ್ ಏರಿಯಾಸ್ ಗೆ ಸೇರಿದಂತ ಅರಬ್ ವರ್ಲ್ಡ್ ಸೇರಿದಂತ ಆಫ್ರಿಕನ್ ನೇಷನ್ಸ್ ಆದ್ರೆ ಇದು ಬಿಟ್ಟಂತೆ ಕೆಳಗಿರುವಂತ ಎಲ್ಲಾ ಈ ಹಸಿರು ಕಲ್ಲರ್ ಇರುವಂತ ಎಲ್ಲಾ ದೇಶಗಳೇನಪ್ಪ ಅಂದ್ರೆ ಸಬ್ ಸಹರನ್ ಆಫ್ರಿಕನ್ ಅಂತ ಅವರು ಕರೀತಾರೆ ಸೊ ನೋಡ್ರಿ ಸಬ್ ಸಹಾರನ್ ಆಫ್ರಿಕನ್ ಏನಪ್ಪಾ ಅಂದ್ರೆ ಯಾವೆಲ್ಲ ದೇಶಗಳೇನಪ್ಪ ಅಂದ್ರೆ ಕಾಮನ್ ಆಗಿ ಹೇಳ್ಬೇಕಂದ್ರೆ ಈ ಒಂದು ಸಹಾರ ಡೆಸರ್ಟ್ ಇಂದ ಕೆಳಗಿದವಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸಬ್ ಸಹರನ್ ಆಫ್ರಿಕನ್ ಅಂತ ಕರಿತೀವಿ ಸೊ ಯಾವೆಲ್ಲ ದೇಶಗಳೇನಪ್ಪ ಅಂದ್ರೆ ಸಹಾರಾ ಡೆಸರ್ಟ್ ನ ದಕ್ಷಿಣಕ್ಕಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸಬ್ ಸಹರನ್ ಆಫ್ರಿಕನ್ ದೇಶಗಳಂತ ಕರಿತೀವಿ ಸೊ ನೋಡ್ರಿ ಇಷ್ಟೆಲ್ಲಾ ದೇಶಗಳೇನಪ್ಪ ಅಂದ್ರೆ ಎರಡ್ ಸಾವಿರದ ಐವತ್ತರ ಹೊತ್ತಿಗೆ ಏನ್ ಮಾಡ್ತೇವ ಅಂದ್ರೆ ವಿಶ್ವದ ಅರ್ಧಕ್ಕಿಂತ ಹೆಚ್ಚು ಜನಸಂಖ್ಯೆ ಕೊಡುಗೆಯನ್ನು ಅಂತ ಅವರು ಹೇಳ್ತಿದ್ದಾರೆ ಸೊ ಹಾಗಾದ್ರೆ ನಿಮಗೆ ಅರ್ಥ ಆಯ್ತು ಸಬ್ಸಾರನ್ ಆಫ್ರಿಕನ್ ಕಂಟ್ರೀಸ್ ಅಂದ್ರೆ ಅಂತ ಸೊ ಈಗ ನೋಡ್ರಿ ನೆಕ್ಸ್ಟ್ ಏನ್ ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂದ್ರೆ ಆರ್ಟಿಕಲ್ ಅಲ್ಲಿ ಇನ್ನೂ ಏನೇ ಹೇಳ್ತಾ ಹೋಗಿದ್ದಾರೆ ಅಂತ ನೋಡೋಣ ಜೊತೆಗೆ ನೋಡ್ರಿ ದೇಶಗಳು ಏನಪ್ಪ ಅಂದ್ರೆ ಮೋಸ್ಟ್ ಅಡ್ವಾನ್ಸ್ಡ್ ಕಂಟ್ರೀಸ್ ಇದಾವೆ ಅಂದ್ರೆ ಫಾರ್ ಎಕ್ಸಾಂಪಲ್ ತುಂಬಾ ಅಪಿ ಅತಿ ಅಭಿವೃದ್ಧಿ ಹೊಂದಿದಂಥ ದೇಶಗಳಿದಾವಲ್ಲ ಅವರ ರೀಪ್ರೊಡಕ್ಟಿವ್ ರೇಟ್ ಎಷ್ಟಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಅವರು ರೀಪ್ರೊಡಕ್ಟಿವ್ ರೇಟ್ ಏನಪ್ಪ ಅಂದ್ರೆ ರೀಪ್ಲೇಸ್ಮೆಂಟ್ ಲೆವೆಲ್ಗಿಂತ ಕಿಂತ ಕಮ್ಮಿ ಇದೆ ಅಂತ ಅವರು ಹೇಳ್ತಿದ್ದಾರೆ ಸೌತ್ ಕೊರಿಯಾ ಅದ ನೋಡ್ರಿ ಈ ಸಂತಾನೋತ್ಪತ್ತಿ ದರ ಎಷ್ಟಿದೆ ಒನ್ ಪಾಯಿಂಟ್ ಫೈವ್ ಅಂದ್ರೆ ಒಂದು ಹೆಣ್ಮಗಳು ಅಥವಾ ಒಂದು ಮಹಿಳೆ ಏನಪ್ಪ ಅಂದರೆ ಕೇವಲ ಒಂದು ಪಾಯಿಂಟ್ ಐದು ಮಕ್ಕಳಿಗೆ ಅಂದ್ರೆ ಎಲ್ಲರೂ ಆಲ್ಮೋಸ್ಟ್ ಒಂದೇ ಮಕ್ಕಳಿಗೆ ಜನ್ಮವನ್ನ ಕೊಡ್ತಾರೆ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಏನಪ್ಪ ಅಂದರೆ ಒಂದಕ್ಕಿಂತ ಹೆಚ್ಚು ಮಕ್ಕಳಿಗೆ ಜನ್ಮವನ್ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಭಾರತದ ಏನಾದರೂ ಚೇಂಜ್ ಇದೆ ಅಂದ್ರೆ ಸೊ ನೋಡ್ರಿ ಭಾರತದ ಪರಿಸ್ಥಿತಿ ಏನು ಚೇಂಜ್ ಇಲ್ಲ ಭಾರತದ ಪ್ರದೇಶ ಪರಿಸ್ಥಿತಿಯನ್ನು ಕೂಡ ಏನಪ್ಪ ಅಂದ್ರೆ ಇದೇ ಥರನಾಗಿದೆ ಆಕ್ಚುಲಿ ಏನಪ್ಪ ಅಂದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಬಂತಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವ್ರ ಪ್ರಕಾರ ಏನಪ್ಪ ಅಂದ್ರೆ ನಾವು ಫಸ್ಟ್ ಟೈಮ್ ಏನಪ್ಪ ಅಂದ್ರೆ ರೀಪ್ಲೇಸ್ಮೆಂಟ್ ಲೆವೆಲ್ ಕಮ್ಮಿ ಬಂದಿದೀವಿ ಅಂತ ಹೇಳ್ತಿದ್ದಾರೆ ಅಂದ್ರೆ ರೀಪ್ಲೇಸ್ಮೆಂಟ್ ಲೆವೆಲ್ ಬಂದು ಟೂ ಪಾಯಿಂಟ್ ಒನ್ ಸೊ ನಮ್ದಿರುವಂತ ಈಗಿನ ಜನಸಂಖ್ಯೆಗೆ ಎಷ್ಟು ಬಂದಿದೆಯಪ್ಪ ಅಂದ್ರೆ ಟೂ ಪಾಯಿಂಟ್ ಜೀರೋ ಬಂದಿದೆ ಸೊ ನೋಡ್ರಿ ರೀಪ್ಲೇಸ್ಮೆಂಟ್ ಬಂದು ಟೂ ಪಾಯಿಂಟ್ ಒನ್ ನಮ್ದೀಗ ಬಂದಿರೋದು ಟೂ ಪಾಯಿಂಟ್ ಜೀರೋ ಅಂದ್ರೆ ಬಿಲೋ ರೀಪ್ಲೇಸ್ಮೆಂಟ್ ಲೆವೆಲ್ ಬಂದಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ಕಳೆದ ಹತ್ತು ವರ್ಷದಲ್ಲಿ ನಮ್ಮ ಫರ್ಟಿಲಿಟಿ ರೇಟ್ ಎಷ್ಟು ಕಮ್ಮಿ ಆಗಿದೆಪ್ಪ ಅಂದ್ರೆ ಹತ್ತು ಪರ್ಸೆಂಟ್ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಸಂತಾನೋತ್ಪತ್ತಿ ದರ ಏನಪ್ಪಾ ಅಂದ್ರೆ ಹತ್ತು ಪರ್ಸೆಂಟ್ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ಏನಪ್ಪ ಅಂದ್ರೆ ಇಪ್ಪತ್ತೈದು ವರ್ಷ ಬೇಕಾಯ್ತು ಯಾವುದಕ್ಕಂದ್ರೆ ಗವರ್ಮೆಂಟ್ಗೆ ಫ್ಯಾಮಿಲಿ ಫ್ಯಾನನ್ನು ಲಾಂಚ್ ಮಾಡಕ್ಕೆ ಇದಾದ್ಮೇಲೆ ನೋಡ್ರಿ ಹತ್ತೊಂಬತ್ತು ನೂರ ಇದಾದಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಫ್ಯಾಮಿಲಿ ಪ್ಲಾನಿಂಗ್ ಯಾವಾಗ ಕಮ್ಮಿ ಆಗುತ್ತೆ ಅಥವಾ ರಿಸಲ್ಟ್ ಯಾವಾಗ ಬರುತ್ತೆ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ರಲ್ಲಿ ಬರುತ್ತೆ ಸೊ ನೋಡ್ರಿ ಹತ್ತೊಂಬತ್ ನೂರ ನಲ್ವತ್ತೇಳರಲ್ಲಿ ನಮ್ದು ಅಂದ್ರೆ ಫರ್ಟಿಲಿಟಿ ರೇಟ್ ಆರ್ ಇದ್ದು ಹತ್ತೊಂಬತ್ ನೂರ ತೊಂಬತ್ತಕ್ಕೆ ಅಂದ್ರೆ ಕೇವಲ ನಾಲ್ಕಾಗುತ್ತೆ ಸೊ ಇದು ಅಂದ್ರೆ ಅವಾಗ ಕೇರಳ ಏನಾಗುತ್ತಪ್ಪ ಅಂದ್ರೆ ಬಿಲೋ ರಿಪ್ಲೇಸ್ಮೆಂಟ್ ಲೆವೆಲ್ ಗಿಂತ ಕಮ್ಮಿ ಫರ್ಟಿಲಿಟಿಗೆ ಹೋಗುತ್ತೆ ಇದಾದ್ಮೇಲೆ ಏನಪ್ಪಾ ಅಂದ್ರೆ ಈಗ ನಮ್ದು ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಇನ್ನು ಫರ್ಟಿಲಿಟಿ ರೇಟ್ ಅಥವಾ ನಮ್ಮ ಸಂತಾನೋತ್ಪತ್ತ ದರ ಏನಪ್ಪ ಅಂದ್ರೆ ಇನ್ನೂ ಕಮ್ಮಿ ಆಗ್ತಾನೆ ಬರ್ತಿದೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಒಂದು ಸ್ಟಡಿ ಪ್ರಕಾರ ಏನಪ್ಪ ಅಂದ್ರೆ ಇಂಡಿಯಾದಲ್ಲಿ ಕೇವಲ ಐದು ರಾಜ್ಯಗಳು ಮಾತ್ರ ಏನಪ್ಪ ಅಂದ್ರೆ ಹೆಚ್ಚು ಸಂತಾನೋತ್ಪತ್ತ ದರವನ್ನ ಹೊಂದಿದವ ಅಂತ ಹೇಳ್ತಿದ್ದಾರೆ ಯಾವ ರಾಜ್ಯಗಳಪ್ಪ ಅಂದ್ರೆ ಬಿಹಾರ್ ಇಲ್ಲಿ ಸಂತಾನೋತ್ಪತ್ತಿ ದರ ಮೂರಿದೆ ಇದೆ ಮೇಘಾಲಯದಲ್ಲಿ ಎರಡು ಪಾಯಿಂಟ್ ಒಂಬತ್ತು ಇದೆ ಉತ್ತರ ಪ್ರದೇಶದಲ್ಲಿ ಎರಡು ಪಾಯಿಂಟ್ ನಾಲ್ಕು ಇದೆ ಜಾರ್ಖಂಡ್ನಲ್ಲಿ ಎರಡು ಪಾಯಿಂಟ್ ಮೂರ್ ಇದೆ ಮಣಿಪುರದಲ್ಲಿ ನೋಡ್ರಿ ಎರಡು ಪಾಯಿಂಟ್ ಎರಡು ಇದೆ ಇದಿಷ್ಟು ಬಿಟ್ಟು ಎಲ್ಲಾ ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರೆ ದರ ಆಲ್ರೆಡಿ ಫರ್ಟಿಲಿಟಿ ಲೆವೆಲ್ ಕಿಂತ ಕಮ್ಮಿ ಬಂದಿದೆ ಅಂತ ಅವರು ಹೇಳ್ತಿದ್ದಾರೆ ಸೊ ಈ ಫರ್ಟಿಲಿಟಿ ರೇಟ್ ಏನ್ ಕಮ್ಮಿ ಆಗ್ತಿದೆಯಲ್ಲ ಇದಕ್ಕೆ ಕಾರಣಗಳು ಏನಿರಬಹುದು ಯಾಕೆ ಇದು ಕಮ್ಮಿ ಆಗ್ತಿದೆ ಅಂದ್ರೆ ಸೊ ನೋಡ್ರಿ ಕಾಂಟ್ರಸೆಪ್ಷನ್ ಮೆಥಡ್ಸ್ ಕಾಂಟ್ರಸೆಪ್ಷನ್ ಮೆಥಡ್ಸ್ ಅಂದ್ರೆ ಏನಪ್ಪ ಅಂದ್ರೆ ಗರ್ಭ ನಿರೋಧಕಗಳನ್ನ ಏನ್ ಯೂಸ್ ಮಾಡ್ತಾರಲ್ಲ ಅವು ಜಾಸ್ತಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಹೆಲ್ತ್ ಕೇರ್ ಕೂಡ ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ಮ್ಯಾರೇಜ್ ಏಜ್ ಏನ್ ಇದೆಯಲ್ಲ ಅದು ಕೂಡ ಏನಪ್ಪ ಅಂದ್ರೆ ಜಾಸ್ತಿ ಆಗಿದ್ದು ಒಂದು ಕಾರಣ ಅಂತ ಹೇಳ್ತಿದ್ದಾರೆ ಅಂದ್ರೆ ಮುಂಚೆ ಏನಕ್ಕೆ ಅಂದ್ರೆ ಬಾಲ್ಯ ವಿವಾಹ ಮಾಡೋರು ಈಗ ಏನಪ್ಪಾ ಅಂದ್ರೆ ಬಾಲ್ಯ ವಿವಾಹದ ಬದಲು ಏನಪ್ಪ ಅಂದ್ರೆ ಒಂದು ಹೆಣ್ಮಕ್ಳು ಮದುವೆ ಆಗ ಕನಿಷ್ಠ ವಯೋಮಿತಿಯನ್ನ ಏರ್ಪಡಿಸಿದ್ರಲ್ಲ ಇದು ಕೂಡ ಏನಪ್ಪ ಅಂದ್ರೆ ಫರ್ಟಿಲಿಟಿ ರೇಟ್ ಕಮ್ಮಿ ಆಗೋದಕ್ಕೆ ಒಂದು ಕಾರಣ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಬಹಳಷ್ಟು ರಾಜ್ಯಗಳೇನಪ್ಪಾ ಅಂದ್ರೆ ಬಹಳಷ್ಟು ದೇಶಗಳೇನಪ್ಪ ಅಂದ್ರೆ ಈ ಡೆಮಾಕ್ರಾ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಅಂದ್ರೆ ಜನಸಂಖ್ಯಾದ ಏನ್ ಟ್ರಾನ್ಸಾಕ್ಷನ್ ಇದೆಯಲ್ಲ ಅದ್ರದ್ದು ಏನಪ್ಪಾ ಅಂದ್ರೆ ಇನಿಶಿಯಲಿ ಪಾಸಿಟಿವ್ ಎಫೆಕ್ಟ್ ಅನ್ನ ಪಡಿತಾ ಇದ್ದಾರೆ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಕಡಿಮೆ ಸಂತಾನೋತ್ಪತ್ತಿ ದರದಿಂದ ಅಂತ ಅವರು ಹೇಳ್ತಿದ್ದಾರೆ ಬಹಳಷ್ಟು ಜನ ನೋಡ್ರಿ ಅಂದ್ರೆ ಮಾಡರ್ನ್ ಸೆಕ್ಟರ್ ಎಕನಾಮಿಗೆ ತಮ್ಮ ಫೋರ್ಸ್ ಮಾಡ್ತಿದ್ದಾರೆ ಅಥವಾ ಎಕ್ಸ್ಪೋಸ್ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಲೋ ಫರ್ಟಿಲಿಟಿ ರೇಟ್ ಇಂದ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಪಾಸಿಟಿವ್ ಆಸ್ಪೆಕ್ಟ್ಸ್ ಇದೆ ಕೆಲವೊಂದಿಷ್ಟು ಏನಪ್ಪ ಅಂದರೆ ನೆಗೆಟಿವ್ ಆಸ್ಪೆಕ್ಟ್ಸ್ ಇದೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಲೋ ಫರ್ಟಿಲಿಟಿ ರೇಟ್ಸ್ ಇಂದ ಅಂದರೆ ಈ ವುಮೆನ್ಸ್ ಎಜುಕೇಶನ್ ಅಂದ್ರೆ ಮಹಿಳೆಯರ ಶಿಕ್ಷಣ ಇದೆಯಲ್ಲ ಇದು ಚೆನ್ನಾಗಿ ಎಫೆಕ್ಟ್ ಆಗುತ್ತೆ ಅಥವಾ ಇನ್ನೂ ಚೆನ್ನಾಗಿ ಕಲಿತಾರೆ ಅಂತ ಹೇಳ್ತಾರೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ನೆಕ್ಸ್ಟ್ ಜನರೇಷನ್ ಕೂಡ ಏನಪ್ಪ ಅಂದ್ರೆ ಸಂತಾನೋತ್ಪತ್ತಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ನಮ್ಮಲ್ಲಿ ಬಹಳ ಅಭಿವೃದ್ಧಿ ಹೊಂದಿದ ಇನ್ಫ್ರಾಸ್ಟ್ರಕ್ಚರ್ ಇದ್ದು ಮತ್ತೆ ಅಭಿವೃದ್ಧಿ ಆಗಿಯಾ ಮತ್ತೆ ನಮ್ಮಲ್ಲಿ ಏನಪ್ಪ ಅಂದ್ರೆ ಬೆಟರ್ ಹೆಲ್ತ್ ಕೇರ್ ಅಂದ್ರೆ ತುಂಬಾ ಚೆನ್ನಾಗಿರುವಂತ ಆರೋಗ್ಯ ವ್ಯವಸ್ಥೆ ಮತ್ತೆ ಎಜುಕೇಶನ್ ಮತ್ತೆ ಇದ್ರೆ ಫರ್ಟಿಲಿಟಿ ಏನಾಗತ್ತಪ್ಪ ಅಂದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಇನ್ಕಮ್ ಆದಾಯ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಯಾಕೆ ಈ ಮಾತನ್ನ ಅಂದ್ರೆ ನೋಡ್ರಿ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸ್ವತಂತ್ರ ಬಂದಾಗ ಏನಾಕಿತ್ತಪ್ಪ ಅಂದ್ರೆ ಈಗ ಮಕ್ಕಳು ಹುಟ್ಟಿದ ತಕ್ಷಣ ಅವ್ರ ಎಷ್ಟು ವರ್ಷ ಸರ್ವೆ ಆಗ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಯಾಕಂದ್ರೆ ಯಾವ್ದಾದ್ರು ರೋಗ ಅನಾರೋಗ್ಯಗಳಿಗೆ ಏನಪ್ಪ ಅಂದ್ರೆ ತುತ್ತಾಗಿ ಮಕ್ಕಳೇ ಮಕ್ಕಳೇನಾಗ್ತಿದ್ರಪ್ಪ ಅಂದ್ರೆ ತೀರ ಹೋಗ್ತಿದ್ರು ಇದಕ್ಕೋಸ್ಕರ ಏನ್ ಮಾಡ್ತಿದ್ರು ಅಂದ್ರೆ ತಂದೆ ತಾಯಿ ಮದುವೆ ಆದ ತಕ್ಷಣ ಏನಪ್ಪ ಅಂದ್ರೆ ಹತ್ತು ಹನ್ನೊಂದು ಮಕ್ಕಳನ್ನ ಹೆರುವಂತ ಸಂಸ್ಕೃತಿ ಇತ್ತು ಇದು ಹೆರದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಇಲ್ಲಿ ಮಕ್ಕಳು ಸರ್ವೈವಿಂಗ್ ರೇಟ್ ತುಂಬಾ ಕಮ್ಮಿ ಇತ್ತು ಅದಕ್ಕೋಸ್ಕರ ಇದ್ರಲ್ಲಿ ಹಣದಲ್ಲೇನಪ್ಪ ಅಂದ್ರೆ ಅವರು ಇವರು ಹೋಗಿ ಒಂದು ನಾಲ್ಕು ಐದು ಜನ ಉಳಿತಿದ್ರು ಅದಕ್ಕೋಸ್ಕರ ಏನಪ್ಪಾಂದ್ರೆ ಅಷ್ಟು ಮಕ್ಕಳನ್ನು ಹೆರ್ತಿದ್ರು ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು ಫೇಮಸ್ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಆದಂತ ಎನ್ ಟಿ ಆರ್ನೇ ತಗೊಂಡ್ರೆ ಅವರಲ್ಲಿ ಹದಿನಾಲ್ಕು ಮಕ್ಕಳಿದ್ರು ಅದರಲ್ಲಿ ಇನಿಷಿಯಲ್ ಡೇಸ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದ್ ಇಬ್ಬರು ಜನ ಏನೋ ರೋಗ ತುಕ್ತಾಗಿ ತೀರೋಗ್ಬಿಡ್ತಾರೆ ಸೊ ಹಾಗಾಗಿ ಈ ತರದ ಕೆಲವೊಂದಿಷ್ಟು ಸನ್ನಿವೇಶಗಳಿದ್ದಾಗ ಏನಪ್ಪಾ ಅಂದ್ರೆ ಹೆಣ್ಮಕ್ಳು ಆಟೋಮೆಟಿಕ್ ಏನಪ್ಪಾಂದ್ರೆ ಒಂದಕ್ಕಿಂತ ಹೆಚ್ಚು ಮಕ್ಕಳಿಗೆ ಜನ್ಮ ಕೊಡುವಂತಹ ಅವಕಾಶವನ್ನು ಹೊಂದಿರ್ತಾರೆ ಬಟ್ ಈಗ ಏನಾಗ್ತಿದೆ ಅಂದ್ರೆ ನಮ್ಮಲ್ಲಿ ತುಂಬಾ ಚೆನ್ನಾಗಿರುವಂತ ಆರೋಗ್ಯ ಬೆಟರ್ ಹೆಲ್ತ್ ಕೇರ್ ಇರೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಮಕ್ಕಳ ಸರ್ವೈವಿಂಗ್ ಕೆಪಾಸಿಟಿನೂ ಜಾಸ್ತಿ ಇರೋದ್ರಿಂದ ಫರ್ಟಿಲಿಟಿ ರೇಟ್ ಕೂಡ ಏನಪ್ಪ ಅಂದ್ರೆ ಕಮ್ಮಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಲೋವರ್ ಫರ್ಟಿಲಿಟಿ ಅಥವಾ ಕಡಿಮೆ ಸಂತಾನೋತ್ಪತ್ತ ದರದಲ್ಲಿ ಏನಪ್ಪ ಅಂದ್ರೆ ಒಂದು ವಿಂಡೋ ಟೈಮ್ ಇರುತ್ತೆ ಸೊ ಈ ವಿಂಡೋ ಟೈಮ್ ಉದ್ದೇಶ ಏನಪ್ಪ ಅಂದ್ರೆ ಈ ವಿಂಡೋ ಟೈಮ್ ಇರುತ್ತೆ ಅಂದ್ರೆ ಸೊ ನೋಡ್ರಿ ಈ ಟೈಮಲ್ಲಿ ಏನಾಗುತ್ತಪ್ಪ ಅಂದ್ರೆ ಬಹಳಷ್ಟು ಜನ ಏನಾಗ್ತಾರೆ ಅಂದ್ರೆ ವರ್ಕಿಂಗ್ ಏಜ್ ಪಾಪ್ಯುಲೇನ್ ಅಲ್ಲಿ ಹೋಗ್ತಾರೆ ಬಹಳಷ್ಟು ಜನ ಏನಾಗ್ತಾರೆ ಅಂದ್ರೆ ವರ್ಕಿಂಗ್ ಕ್ಲಾಸಲ್ಲಿ ಹೋಗ್ತಾರೆ ಈಗ ಏನಪ್ಪ ಅಂದ್ರೆ ಡಿಪೆಂಡೆನ್ಸಿ ಕಮ್ಮಿ ಇರುತ್ತೆ ಅಂದ್ರೆ ಅವ್ರ ಮೇಲೆ ಆಧಾರವಾಗಿರೋರು ಅಥವಾ ಅವ್ರ ಮೇಲೆ ಡಿಪೆಂಡ್ ಆಗಿರೋರು ತುಂಬಾ ಕಮ್ಮಿ ಇರ್ತಾರೆ ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಹೆಚ್ಚು ಹೆಚ್ಚು ಸೇವಿಂಗ್ಸ್ ಆಗುತ್ತೆ ಬಟ್ ಏನಂದ್ರೆ ಈ ಒಂದು ಟ್ರಾನ್ಸಾಕ್ಷನ್ ಪೀರಿಯಡ್ ಇರುತ್ತಲ್ಲ ಇದು ಮುಗಿದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಓಲ್ಡ್ ಏಜ್ ಪೀಪಲ್ ಜಾಸ್ತಿ ಆಗ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಏನಪ್ಪಾ ಅಂದ್ರೆ ನಾವು ಭಾರತನ ಯೂತ್ ಕಂಟ್ರಿ ಅಂತ ಕರಿತೀವಿ ಸೊ ಇದು ಆಫ್ಟರ್ ಸರ್ಟನ್ ಇಯರ್ಸ್ ಏನಾಗುತ್ತೆ ಅಂದ್ರೆ ಫರ್ಟಿಲಿಟಿ ಲೆವೆಲ್ ಕಮ್ಮಿ ಇದ್ರೆ ನಂಬರ್ ಆಫ್ ಡಿಫೆಂಡೆಂಟ್ಸ್ ಜಾಸ್ತಿ ಆಗ್ತಾರೆ ಅವಾಗ ಏನಪ್ಪಾ ಅಂದ್ರೆ ಯೂತ್ಸ್ ಮೇಲೆ ಅದು ಭಾರ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ಫರ್ಟಿಲಿಟಿ ರೇಟ್ ಕಮ್ಮಿ ಆಗೋದ್ರಿಂದ ಏನಪ್ಪ ಅಂದ್ರೆ ಒಂದು ವಿಂಡೋ ಏನಿರುತ್ತಲ್ಲ ಅದರಲ್ಲಿ ಮಾತ್ರ ನಿಮಗೆ ಪಾಸಿಟಿವ್ ಆಸ್ಪೆಕ್ಟ್ ಇರುತ್ತೆ ಇದಾದ್ಮೇಲೆ ಏನಪ್ಪಾ ಅಂದ್ರೆ ಉಳಿದಂತ ವಿಂಡೋದಲ್ಲಿ ಏನಂದ್ರೆ ನಿಮಗೆ ನೆಗೆಟಿವ್ ಆಸ್ಪೆಕ್ಟ್ ಇರುತ್ತೆ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಕಡಿಮೆ ಸಂತಾನೋತ್ಪತ್ತ ದರದಿಂದ ಏನಾಗತ್ತಪ್ಪ ಅಂದ್ರೆ ಈ ಭೂಮಿ ಮೇಲೆ ಪ್ರೆಷರ್ ಕೂಡ ಕಮ್ಮಿ ಆಗುತ್ತೆ ವಾಟರ್ ರಿಸೋರ್ಸ್ ಯೂಸ್ ಕಮ್ಮಿ ಮಾಡ್ತೀವಿ ಆಮೇಲೆ ಬೇರೆ ಬೇರೆ ರಿಸೋರ್ಸ್ ಅನ್ನು ಕಮ್ಮಿ ಯೂಸ್ ಮಾಡ್ಕೊಂತ ನಮ್ಮ ವಾತಾವರಣದ ಗುರಿಗಳೇನಿದೆಯಲ್ಲ ಅದನ್ನ ತಲುಪ್ತೀವಿ ಅಂತ ಅವರು ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಒಂದ್ಸರಿ ಈ ಬೆನಿಫಿಟ್ ಅನ್ನ ಪಡೆದ್ಮೇಲೆ ಅಂದ್ರೆ ಈ ವಿಂಡೋ ಬೆನಿಫಿಟ್ ಅನ್ನ ಪಡೆದ್ಮೇಲೆ ಈ ದೇಶದಲ್ಲಿ ಏನಾಗುತ್ತಾರಪ್ಪ ಅಂದ್ರೆ ಜಾಸ್ತಿ ಏಜ್ ಓಲ್ಡ್ ಪೀಪಲ್ ಇರ್ತಾರೆ ಅಂತ ಅವರು ಹೇಳ್ತಿದ್ದಾರೆ ಸೊ ಅದಕ್ಕೋಸ್ಕರ ಅವರು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತಾರೆ ಎಕ್ಸಾಂಪಲ್ ನಲ್ಲಿ ಫಸ್ಟ್ ಎಕ್ಸಾಂಪಲ್ ಕೊಡ್ತಿರೋದು ಯಾವ್ದಂದ್ರೆ ಜಪಾನ್ ಬಗ್ಗೆ ಎಕ್ಸಾಂಪಲ್ ಕೊಡ್ತಿದ್ದಾರೆ ಸೊ ನೋಡ್ರಿ ಜಪಾನ್ ಏನ್ ಇದೆಲ್ಲ ಇದೇನಪ್ಪ ಅಂದ್ರೆ ಪ್ರಪಂಚದಲ್ಲೇ ಮೊದಲ ದೇಶ ಏನಂದ್ರೆ ಇದೇನು ಲೋ ಫರ್ಟಿಲಿಟಿ ರೇಟ್ ಇದೆ ಅಂದ್ರೆ ಕಡಿಮೆ ಸಂತಾನೋತ್ಪತ್ತ ದರದ ಈ ಕೆಲವೊಂದಿಷ್ಟು ಇಂಪ್ಲಿಕೇಶನ್ಸ್ ನ ಅನುಭವಿಸ್ತಿರೋದಂತ ಒಂದು ಮೊದಲ ದೇಶ ಜಗತ್ತಿನಲ್ಲಿ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಇನ್ಕ್ರೀಸಿಂಗ್ ಡಿಪೆಂಡೆನ್ಸಿ ಅಂದ್ರೆ ಒಬ್ಬರ ಮೇಲೆ ಡಿಪೆಂಡೆನ್ಸಿ ಆಗೋದು ಅಥವಾ ಏಜ್ ಓಲ್ಡ್ ಪೀಪಲ್ ಇರೋದು ಜಾಸ್ತಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಜಪಾನ್ ಇಂದ ಏನಪ್ಪಾ ಅಂದ್ರೆ ಗ್ರೋತ್ ರೇಟ್ ನೈನ್ಟೀನ್ ನೈನ್ಟೀಸ್ ಇಂದ ಕನ್ಸಿಡರ್ ಮಾಡಿದೆ ನಿಯರ್ ಜೀರೋ ಇದೆ ಅಂದ್ರೆ ಯಾವುದೇ ತರ ಅಂತ ಗ್ರೋತ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ಆ ಜಪಾನ್ ದೇಶದಲ್ಲೂ ಕೂಡ ಏನಪ್ಪಾ ಅಂದ್ರೆ ಆ ದೇಶದವ್ರು ಏನಪ್ಪಾ ಅಂದ್ರೆ ಫಿಸಿಕಲ್ ಚಾಲೆಂಜಸ್ ಅಂದ್ರೆ ಆರ್ಥಿಕವಾದಂತ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಅನುಭವಿಸುತ್ತಿದ್ದಾರೆ ಯಾವುದಕ್ಕೋಸ್ಕರಪ್ಪ ಅಂದ್ರೆ ಈ ಸೋಷಿಯಲ್ ಸೆಕ್ಯೂರಿಟಿ ಕಾಸ್ಟ್ ಅನ್ನ ಕೊಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಆರ್ಥಿಕ ಸಮಸ್ಯೆಗಳು ಅಥವಾ ಚಾಲೆಂಜ್ ಅನ್ನ ಎದುರಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅದು ಬಿಟ್ಟರೆ ಇನ್ನು ಉಳಿದಂತ ಅದರ್ ಏಷ್ಯನ್ ಕಂಟ್ರೀಸ್ ಯಾವ್ದು ಈ ತರದ ಸಮಸ್ಯೆನ ಈಗ ಫೇಸ್ ಮಾಡ್ತಿದೆ ಅಂದ್ರೆ ಸೌತ್ ಕೊರಿಯಾ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಸೌತ್ ಕೊರಿಯಾದವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಅವರು ತುಂಬಾ ಆಪ್ಟಿಮಿಸ್ಟಿಕ್ ಆಗಿದ್ರು ಅಂದ್ರೆ ಅವರ ಕಡಿಮೆ ಫರ್ಟಿಲಿಟಿ ದರದ ಬಗ್ಗೆ ಏನಪ್ಪ ಅಂದ್ರೆ ತುಂಬಾ ಆಪ್ಟಿಮಿಸ್ಟಿಕ್ ಆಗಿದ್ರು ಬಟ್ ಈಗ ಏನಂದ್ರೆ ಅವರು ಸಫರ್ ಆಗ್ತಿದ್ದಾರೆ ಈಗ ಏನಕ್ಕಾ ಅಂದ್ರೆ ಅವರು ಡೆಮೋಗ್ರಾಫಿಕ್ ಕೊಲ್ಯಾಪ್ಸ್ ಆಗಿದೆ ಡೆಮೋಗ್ರಾಫಿಕ್ ಅಂದ್ರೆ ಜನಸಂಖ್ಯೆ ಏನ ಬೇಸಿಸ್ ಇದೆಯಲ್ಲ ಅದು ಕೊಲ್ಯಾಪ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಸಂತಾನೋತ್ಪತ್ತಿದಾರ ಏನಪ್ಪಾಂದ್ರೆ ರಿಪ್ಲೇಸ್ಮೆಂಟ್ ಲೆವೆಲ್ ಗಿಂತ ಕಮ್ಮಿ ಹೋದ್ರೆ ಏನಾಗತ್ತಪ್ಪ ಅಂದ್ರೆ ವರ್ಕಿಂಗ್ ಏಜ್ ಪಾಪುಲೇಷನ್ಸ್ ಹೊಡ್ತಾ ಬಿಡುತ್ತೆ ಅಂತ ಅವರು ಹೇಳ್ತಾರೆ ಇದರಿಂದ ಏನಪ್ಪಾ ಅಂದ್ರೆ ಔಟ್ಪುಟ್ ಎಕಾನಮಿ ಔಟ್ಪುಟ್ ಅಂದ್ರೆ ಈ ದೇಶದ ಆರ್ಥಿಕತೆಗೂ ಕೂಡ ಏನಪ್ಪಾ ಅಂದ್ರೆ ಎಫೆಕ್ಟ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಹೆಣ್ಮಕ್ಳಲ್ಲಿ ಹೆಣ್ಮಕ್ಳಿಗೆ ಎಜುಕೇಶನ್ ಶಿಕ್ಷಣವನ್ನು ಜಾಸ್ತಿ ಕೊಡೋದು ಜೊತೆಗೆ ಏನಪ್ಪ ಅಂದ್ರೆ ಅವರಿಗೆ ಇಂಡಿಪೆಂಡೆನ್ಸ್ ಮಾಡೋದಂದ್ರೆ ಅವರ ಲೇಬರ್ ಲೇಬರ್ ಪಾರ್ಟಿಸಿಪೇಷನ್ ಅಂದ್ರೆ ಅವರು ಕೂಡ ಏನಪ್ಪ ಅಂದ್ರೆ ಲೇಬರ್ ಫೋರ್ಸ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾರೆ ಬಟ್ ಏನಪ್ಪ ಅಂದ್ರೆ ಇದರಿಂದ ಏನಂದ್ರೆ ಒಂದು ಲಿಮಿಟ್ ಇರುತ್ತೆ ಅಂದ್ರೆ ಎಲ್ಲರೂ ಕೂಡ ಲೇಬರ್ ಫೋರ್ಸ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಲ್ಲ ಅಥವಾ ಕಾರ್ಮಿಕ ವರ್ಗದಲ್ಲಿ ಪಾರ್ಟಿಸಿಪೇಷನ್ ಮಾಡಲ್ಲ ಕೆಲವೊಂದಿಷ್ಟು ಜನಾಂಗ ಕೆಲವೊಂದಿಷ್ಟು ವರ್ಗದವರು ಮಾಡ್ತಾರೆ ಅದು ಕೂಡ ಒಂದು ಲಿಮಿಟ್ ವರೆಗೂ ಮಾಡ್ತಾರೆ ಅಂತ ಹೇಳ್ತಾರೆ ಈ ತರ ಅಂತ ನೆಗೆಟಿವ್ ಎಫೆಕ್ಟ್ ಅದ ನಾವ್ ಏನ್ ಮಾಡ್ಬೇಕಂದ್ರೆ ಬೇರೆ ದೇಶದಿಂದ ಇಮಿಗ್ರೆಂಟ್ಸ್ ಅನ್ನ ಕರಿಬೇಕಾಗತ್ತೆ ಅಂದ್ರೆ ಬೇರೆ ದೇಶದಿಂದ ವಲಸೆ ಬಂದ ಜನರು ಅಲ್ಲಿ ವಾಸ ಮಾಡಿ ಅದೇನು ನೆಗೆಟಿವ್ ಇಂಪ್ಯಾಕ್ಟ್ ಇದೆಯಲ್ಲ ವರ್ಕಿಂಗ್ ಪಾಪುಲೇಷನ್ಸ್ ಮೇಲೆ ಅದನ್ನೇನಪ್ಪಾ ಅಂದ್ರೆ ಪಾಸಿಟಿವ್ ಮಾಡ್ಬೇಕಾಗತ್ತೆ ಅಂತ ಅವರು ಹೇಳ್ತಾರೆ ಜೊತೆಗೆ ನೋಡ್ರಿ ಇದೇನ್ ಇಂಪ್ಯಾಕ್ಟ್ ಇದೆಯಲ್ಲ ಯಾವ್ದ್ರ ಮೇಲೆ ಫರ್ಟಿಲಿಟಿ ಮೇಲೆ ಪ್ರೊಡಕ್ಟಿವಿಟಿ ಇಂಪ್ಯಾಕ್ಟ್ ಇದೆಯಲ್ಲ ಅದೇನಪ್ಪ ಅಂದ್ರೆ ಹೈಲಿ ಡಿಬೆಲ್ಟೇಬಲ್ ಇದೆ ಅಂತ ಹೇಳ್ತಾರೆ ಈ ಪ್ರೊಡಕ್ಟಿವಿಟಿ ಮೇಲೆ ಏನು ಫರ್ಟಲಿಟಿ ಇಂಪ್ಯಾಕ್ಟ್ ಇದೆಯಲ್ಲ ಅದು ಡಿಬೇಟೇಬಲ್ ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಹೈಯರ್ ಲೆವೆಲ್ ಎಜುಕೇಷನ್ಸ್ ಮತ್ತೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ ಆದಾಗ ಏನಪ್ಪ ಅಂದ್ರೆ ನಮ್ಮಲ್ಲಿ ಆರ್ಟಿಫಿಷಿಯಲ್ಸ್ ಇಂಟೆಲಿಜೆನ್ಸ್ ಮತ್ತೆ ಇನ್ನಿತರ ಥಿಂಗ್ಸ್ ಗಳು ಬರುತ್ತೆ ಅಥವಾ ಟೆಕ್ನಾಲಜಿ ಬರುತ್ತೆ ಅವ್ರು ಏನು ಮಾಡ್ತಾರೆ ನಮ್ಮ ಪ್ರೊಡಕ್ಟಿವಿಟಿಯನ್ನು ಜಾಸ್ತಿ ಮಾಡೋಕೆ ನೋಡ್ತಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ನೀವೇನೋ ಒಂದು ಕೆಲಸವನ್ನ ಮಾಡ್ತಿರ್ತೀರ ಸೊ ಇವು ಇಮ್ಯಾಜಿನ್ ವಿಥೌಟ್ ಕ್ಯಾಲ್ಕುಲೇಟರ್ ನೀವು ಅದನ್ನೇ ಲೆಕ್ಕ ಮಾಡ್ಬೇಕಾದ್ರೆ ನಿಮಗೆ ಎಷ್ಟು ಟೈಮ್ ಬೇಕಾಗುತ್ತೆ ಅದೇ ವಿತ್ ಕ್ಯಾಲ್ಕುಲೇಟರ್ ಏನಪ್ಪ ಅಂದರೆ ಆ ಕೆಲಸ ಎಷ್ಟು ಬೇಗ ಆಗುತ್ತೆ ಸೊ ಆ ತರ ನಾವೇನಪ್ಪ ಅಂದ್ರೆ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡೋಕೆ ಈಗ ಹೊಸ ಹೊಸ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊತಿದೀವಿ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಒಂದು ಆಥರ್ ಪ್ರಕಾರ ಏನಪ್ಪ ಅಂದ್ರೆ ದ ಎಂಡ್ ಆಫ್ ಎಕನಾಮಿಕ್ ಗ್ರೋತ್ ಅಂದ್ರೆ ಈ ವಿಶ್ವದ ಆರ್ಥಿಕತೆ ಅಭಿವೃದ್ಧಿ ಇದೆಯಲ್ಲ ಅದ ಎಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ದ ಅನ್ಇಂಟೆಡ್ ಕಾನ್ಸಿಕ್ವೆನ್ಸ್ ಆಫ್ ಡಿಕ್ಲೈನಿಂಗ್ ಪಾಪ್ಯುಲೇಷನ್ಸ್ ಅಂದ್ರೆ ಈ ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆ ಕಮ್ಮಿ ಆಗ್ತಿದೆಯಲ್ಲ ಅದಕ್ಕೆ ಅನ್ಇಂಟೆಡ್ ಕಾನ್ಸಿಕ್ವೆನ್ಸ್ ಇದೆ ಅಂತ ಅವರು ಹೇಳ್ತಾರೆ ಇದನ್ನ ಬರ್ದವ್ರು ಯಾರಪ್ಪ ಅಂದ್ರೆ ಎಕನಾಮಿಸ್ಟ್ ಜಾರ್ಲ್ ಜೋನ್ ಇವರು ಜೋನ್ಸ್ ಅವರು ಇದನ್ನ ಬರ್ತಿದ್ದಾರೆ ಏನು ಹೇಳ್ತಾರೆ ಅಂದ್ರೆ ಈ ಜನಸಂಖ್ಯೆ ಕಮ್ಮಿ ಆದಾಗ ನೋಡ್ರಿ ಏನಾಗತ್ತಪ್ಪ ಅಂದ್ರೆ ಮನುಷ್ಯನ ಕ್ರಿಯೇಟಿವ್ ಕೆಪಾಸಿಟಿ ಏನಿರುತ್ತಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಆಮೇಲೆ ನೋಡ್ರಿ ಟೆಕ್ನಾಲಜಿಕ್ ಅಡ್ವಾನ್ಸ್ಮೆಂಟ್ ಏನ್ ಮಾಡತ್ತಪ್ಪ ಅಂದ್ರೆ ಪ್ರೊಡಕ್ಟಿವಿಟಿ ಬೂಸ್ಟ್ ಮಾಡುತ್ತೆ ಆಮೇಲೆ ಏನಂದ್ರೆ ಇವನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಏನಪ್ಪ ಅಂದ್ರೆ ನಮ್ಮ ಪ್ರೊಡಕ್ಟಿವಿಟಿ ಅಂದ್ರೆ ನಾವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವಿ ಅದನ್ನು ಬೂಸ್ಟ್ ಮಾಡುತ್ತೆ ಅಂತ ಅವರು ಹೇಳ್ತಿದ್ದಾರೆ ಈಗ ನೆಕ್ಸ್ಟ್ ಏನ್ ಡಿಸ್ಕಶನ್ ಮಾಡ್ತಾರೆ ಅಂದ್ರೆ ಈ ಫರ್ಟಿಲಿಟಿ ರೇಟ್ ಏನ್ ಕಮ್ಮಿ ಆಗ್ತಿದೆಯಲ್ಲ ಡಿಸ್ಕಶನ್ ಮಾಡ್ತಾ ಹೋಗ್ತಾರೆ ಡೀಲ್ ಮಾಡ್ಬೇಕಂತ ಅವರು ಹೇಳ್ತಾರೆ ಈಗ ಜಗತ್ತಿನಾದ್ಯಂತ ಏನ್ ಫರ್ಟಿಲಿಟಿ ಕಮ್ಮಿ ಆಗ್ತಾ ಬರ್ತಿದೆ ದಶಕಗಳಿಂದ ಇದರಿಂದ ಏನ್ ಡೆಮೋಕ್ರೆಟಿಕ್ ಪ್ರೊಸೆಸ್ ಇದೆ ಅಂದ್ರೆ ಜನಸಂಖ್ಯಾ ಬದಲಾವಣೆ ಇದೆಯಲ್ಲ ಅದೇನಾಗತ್ತಪ್ಪ ಅಂದ್ರೆ ಚೇಂಜ್ ಆಗ್ತಿದೆ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಸೈಂಟಿಫಿಕ್ ಮತ್ತೆ ಸಸ್ಟೈನೇಬಲ್ ಪಾಲಿಸೀಸ್ನ ಯೂಸ್ ಮಾಡಬೇಕು ಅಂದ್ರೆ ವೈಜ್ಞಾನಿಕವಾಗಿ ಮತ್ತೆ ಸುಸ್ಥಿರವಾಗಿ ನಾವೇನಪ್ಪ ಅಂದ್ರೆ ಈ ಇದೆಯಲ್ಲ ಅದಕ್ಕೋಸ್ಕರ ಪಾಲಿಸೀಸ್ ನ ಯೂಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಆದ್ರೂ ಕೂಡ ನಮ್ಮಲ್ಲಿ ಏನಪ್ಪ ಅಂದ್ರೆ ಈ ಲೋ ಫರ್ಟಿಲಿಟಿ ಏನಪ್ಪ ಅಂದ್ರೆ ತುಂಬಾ ಫೆಸಿವಿಸಮ್ ಇರುತ್ತೆ ಅಥವಾ ಅಟ್ರಾಕ್ಟಿವ್ ಆಗಿದ್ರು ಕೂಡ ಏನಪ್ಪ ಅಂದ್ರೆ ಲಾಂಗರ್ ಡ್ಯೂರೇಷನ್ ಅಲ್ಲಿ ಡ್ಯೂರೇಬಲ್ ಆಗಲ್ಲ ಅಂತ ಅವರು ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಈ ಹೆಲ್ತ್ ಅಲ್ಲಿ ನಾವು ಅಡ್ವಾನ್ಸ್ಮೆಂಟ್ ಮಾಡಿದ್ರಿಂದ ಜೊತೆಗೆ ಈ ಹೆಚ್ಚು ಹೆಚ್ಚು ವಯಸ್ಸು ನಾವು ಬದುಕೋದ್ರಿಂದ ಅಂದ್ರೆ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೂಡ ಜಾಸ್ತಿ ಆಗೋದ್ರಿಂದ ಏನಪ್ಪಾ ಅಂದ್ರೆ ನಮ್ಮ ಪ್ರೊಡಕ್ಟಿವಿಟಿ ಕೂಡ ಜಾಸ್ತಿ ಆಗುತ್ತೆ ಓಲ್ಡರ್ ಸಿಟಿಜನ್ಸ್ ಅಥವಾ ಹಿರಿಯ ನಾಗರಿಕರದಂತ ಅವರು ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ಏನ್ ಮಾಡ್ಬೇಕಂದ್ರೆ ನಾವೀಗ ಈ ಕಾರ್ಮಿಕ ವರ್ಗ ಅಥವಾ ಕಾರ್ಮಿಕ ಮಾರ್ಕೆಟ್ ಏನ್ ಇದೆಯಲ್ಲ ಲೇಬರ್ ಮಾರ್ಕೆಟ್ ಅಲ್ಲಿ ನಾವೇನ್ ಮಾಡಬೇಕಂದ್ರೆ ಹೊಸ ಹೊಸ ಕಾನೂನುಗಳನ್ನ ತರಬೇಕು ಅಲ್ಲೇನಪ್ಪ ಏನಪ್ಪಾ ಅಂದ್ರೆ ಉಮನ್ಸ್ ಪಾರ್ಟಿಸ್ಪೇಟು ಜಾಸ್ತಿ ಆಗ್ಬೇಕು ಜೊತೆಗೆ ನೋಡ್ರಿ ಅವ್ರ ಏನ್ ಮಾಡ್ಬೇಕಂದ್ರೆ ಹೆಚ್ಚೆಚ್ಚು ಮಕ್ಕಳಿಗೆ ಜನ್ಮವನ್ನು ಕೊಡಬೇಕಂತ ಅವರು ಹೇಳ್ತಿದ್ದಾರೆ ಇಲ್ಲಿ ಎಕ್ಸಾಂಪಲ್ಸ್ ಹೇಳ್ತಾ ಹೋಗ್ತಾರೆ ಯಾವ್ಯಾವ ಕಂಟ್ರೀಸ್ ಯಾವ್ಯಾವ ತರನಾಗಿ ಈ ಪಾಲಿಸೀಸ್ ನ ಇಂಪ್ಲಿಮೆಂಟ್ ಮಾಡಿದೆ ಅಂದ್ರೆ ಫಸ್ಟ್ ಅವರು ಜರ್ಮನಿದ ಎಕ್ಸ್ಪ್ಲೇ ಎಕ್ಸಾಂಪಲ್ ಕೊಡ್ತಾರೆ ಒಳಗೆ ಏನಪ್ಪಾ ಅಂದ್ರೆ ಈ ಲೇಬರ್ ಲಾಸ್ ನ ತುಂಬಾ ಲಿಬ್ರಲ್ ಆಗಿ ಮಾಡಿದ್ದಾರೆ ಅಂದ್ರೆ ಈ ಹೆಣ್ಮಕ್ಳು ಹೆಚ್ಚು ಹೆಚ್ಚು ಮಕ್ಕಳಿಗೆ ಜನ್ಮವನ್ನ ಕೊಡ್ಲಿ ಅಥವಾ ಜನ್ಮವನ್ನು ಕೊಡ್ಲಿ ಅಂತ ಹೇಳಿ ಮಾಡಿದ್ದಾರೆ ಅಂದ್ರೆ ಲೇಬರ್ ಲಾಸ್ ಅಲ್ಲಿ ಏನಪ್ಪ ಅಂದ್ರೆ ಹೆಚ್ಚು ಲಿಬ್ರಲ್ ಲಿಬ್ರಲೈಸೇಷನ್ ಅಥವಾ ಸ್ವತಂತ್ರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಆ ಟೈಮ್ ಅಲ್ಲಿ ನೋಡ್ರಿ ಅವರಿಗೆ ಯಾರು ಹೆಚ್ಚು ಮಕ್ಕಳು ಹೇಳ್ತಾರಲ್ಲ ಅಥವಾ ಮಕ್ಕಳು ಹೆತ್ತಂತ ಸಮಯದಲ್ಲಿ ಏನಪ್ಪ ಅಂದ್ರೆ ಪ್ಯಾರೆಂಟಲ್ ಲೀವ್ ಮತ್ತೆ ಅದಕ್ಕಿರುವಂತಹ ಬೆನಿಫಿಟ್ಸ್ ಅನ್ನು ಜಾಸ್ತಿ ಕೊಡ್ತಾರೆ ಡೆನ್ಮಾರ್ಕ್ ಈಗ ಏನ್ ಮಾಡಿದೆ ಅಂದ್ರೆ ಐವಿಎಫ್ ಅಂದ್ರೆ ಇನ್ವಿಟ್ಟೋ ಫರ್ಟಿಲೈಸೇಷನ್ ಏನಿದೆಯಲ್ಲ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಡೆನ್ಮಾರ್ಕ್ ದೇಶವೇ ಫಂಡ್ ಅನ್ನ ಮಾಡ್ತಿದ್ದಾರೆ ಯಾರೆಲ್ಲ ಕೆಳಗಿದಾರಲ್ಲ ವರ್ಷದ ಕಿಂತ ಕೆಳಗಿದಾರಾ ಅವ್ರೇನಾದ್ರೂ ಐವಿಎಫ್ ಅಂದ್ರೆ ಅವ್ರದ್ಕೆ ಡೆನ್ಮಾರ್ಕ್ ದೇಶವೇ ಫಂಡ್ ಮಾಡ್ತಿದೆ ಆಮೇಲೆ ಹಂಗೇರಿ ದೇಶ ಏನ್ ಮಾಡಿದೆ ಇದನ್ನ ನ್ಯಾಷನಲೈಸೇಷನ್ ಮಾಡಿದೆ ಯಾವ್ದಂದ್ರೆ ಐವಿಎಫ್ ಇನ್ ವಿಟೋ ಫರ್ಟಿಲೈಸೇಷನ್ ಏನಿದೆಯಲ್ಲ ಇದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಅವರು ನ್ಯಾಷನಲೈಜೇಷನ್ ಮಾಡಿದಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಪೋಲೆಂಡ್ ದೇಶ ಏನ್ ಮಾಡತ್ತಪ್ಪ ಅಂದ್ರೆ ಕ್ಯಾಶ್ ಪೇಮೆಂಟ್ ಕೊಡುತ್ತೆ ಅಂದ್ರೆ ಯಾರೆಲ್ಲ ಎರಡು ಮಕ್ಕಳನ್ನ ಹೆರಿತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಕ್ಯಾಶ್ ಪೇಮೆಂಟ್ಸ್ ಅನ್ನ ಕೊಡುತ್ತೆ ಅಂತ ಅವರು ಹೇಳ್ತಿದ್ದಾರೆ ಅದು ಕೂಡ ಏನಪ್ಪ ಅಂದ್ರೆ ಮಂತ್ಲಿ ಕ್ಯಾಶ್ ಪೇಮೆಂಟ್ಸ್ ಅನ್ನ ಕೊಡುತ್ತೆ ಅಂದ್ರೆ ಪ್ರತಿ ತಿಂಗಳಿಗೊಮ್ಮೆ ಅವರಿಗೆ ಕ್ಯಾಶ್ ಪೇಮೆಂಟ್ಸ್ ಅನ್ನ ಕೊಡುತ್ತೆ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ರಷ್ಯಾ ದೇಶ ಏನ್ ಮಾಡಿದ್ಯಪ್ಪ ಅಂದ್ರೆ ಒನ್ ಟೈಮ್ ಪೇಮೆಂಟ್ ಸೆಟಲ್ಮೆಂಟ್ ಅನ್ನ ಮಾಡಿದ್ದಾರೆ ಅಂದ್ರೆ ಯಾರಾದ್ರೂ ಎರಡು ಮಕ್ಕಳನ್ನ ಹೆತ್ತರೆ ಆ ಎರಡನೇ ಮಗು ಟೈಮ್ ಟೈಮಲ್ಲಿ ಏನಪ್ಪಾ ಅಂದ್ರೆ ಒನ್ ಟೈಮ್ ಪೇಮೆಂಟ್ ಅನ್ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ರಷ್ಯಾನ್ ಅವರು ಕೂಡ ಏನಪ್ಪಾ ಅಂದ್ರೆ ಸೋವಿಯತ್ ಟೈಮಲ್ಲಿ ಏನಪ್ಪಾ ಅಂದ್ರೆ ಒಂದು ಅವರ ಸ್ಲೋಗನ್ ಇತ್ತು ಏನ್ ಸ್ಲೋಗನ್ ಇತ್ತಪ್ಪ ಅಂದ್ರೆ ಮದರ್ ಹೀರೋಯಿನ್ ಟೈಟಲ್ ಅಂತ ಒಂದು ಸ್ಲೋಗನ್ ಇತ್ತು ಇದರಲ್ಲಿ ಏನಪ್ಪ ಅಂದ್ರೆ ಒಬ್ಬ ತಾಯಿ ಹತ್ತು ಮಕ್ಕಳಕ್ಕಿಂತ ಹೆಚ್ಚು ಹತ್ತಕ್ಕಿಂತ ಹೆಚ್ಚು ಮಕ್ಕಳಿಗೆ ಜನ್ಮವನ್ನು ಕೊಟ್ರಿ ಅವ್ರಿಗೆ ಏನಂತ ಕರಿತಿದ್ರು ಅಂದ್ರೆ ಮದರ್ ಹೀರೋಯಿನ್ ಅಂತ ಕರಿತಿದ್ರು ಸೊ ಅಂತ ಒಂದು ಟೈಟಲ್ಗೋಸ್ಕರ ಅಥವಾ ಯಾರೆಲ್ಲ ಮದರ್ ಹೀರೋಯಿನ್ ಆಗ್ತಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಒನ್ ಟೈಮ್ ಪೇಮೆಂಟ್ ಆದಂತ ಹದ್ಮೂರು ಲಕ್ಷ ರೂಪಾಯಿನ ಕೊಡ್ತೀವಿ ಅಂತ ಅವರು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಅಂದ್ರೆ ಬೇರೆ ಬೇರೆ ದೇಶಗಳಿಗೆ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಈ ಫರ್ಟಿಲಿಟಿ ರೇಟ್ ಅಥವಾ ಸಂತಾನೋತ್ಪತ್ತಿಯ ದರವನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಬೇರೆ ಬೇರೆ ತರದ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಮಾಡ್ತಿದ್ದಾರೆ ಜೊತೆಗೆ ನೋಡ್ರಿ ಆತರ್ ಕನ್ಕ್ಲೂಷನ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ಡೆಮೋಗ್ರಫಿಕ್ ಡಿವಿಡೆಂಟ್ ಅಥವಾ ಜನಸಂಖ್ಯಾ ಲಾಭಾಂಶ ಏನಿದೆ ಇದೇನಾಗ್ತಿದೆ ಬಿಲೋ ರಿಪ್ಲೇಸ್ಮೆಂಟ್ ಲೆವೆಲ್ ಗೆ ಬರ್ತಿದೆ ಇದರಿಂದ ನಮ್ಗೆ ಏನಪ್ಪ ಅಂದ್ರೆ ಸ್ಮಾಲರ್ ವಿಂಡೋ ಸಿಗ್ತಿದೆ ಈ ಲಾಭಾಂಶದಿಂದ ಏನ್ ವಿಂಡೋ ಸಿಗ್ಬೇಕಲ್ಲ ತುಂಬಾ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಭಾರತಕ್ಕೆ ಈಗಿಂದ ಈಗ ಅಂತ ಏನ್ ಸಮಸ್ಯೆ ಆಗಲ್ಲ ಯಾಕಂದ್ರೆ ನಮ್ಮ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ಸ್ ಏನಾಗತ್ತಪ್ಪ ಅಂದ್ರೆ ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಡಿಕೆಟ್ಸ್ ಗಂಟ್ಲೆ ಜೊತೆಗೆ ನೋಡ್ರಿ ಫರ್ಟಿಲಿಟಿ ಡಿಪ್ ಆದ್ರೂ ಕೂಡ ಏನಪ್ಪ ಅಂದ್ರೆ ನಾವೇನ್ ಮಾಡಬೇಕಂದ್ರೆ ಲಿಬ್ರಲ್ ಲೇಬರ್ ಲಾಸ್ನ ಮಾಡ್ಬೇಕು ಅಂದ್ರೆ ಕಾರ್ಮಿಕರ ಕಾನೂನುಗಳನ್ನು ಇನ್ನೂ ಕೂಡ ಏನಪ್ಪ ಅಂದ್ರೆ ಸ್ವತಂತ್ರೀಕರಣ ಮಾಡ್ಬೇಕು ಅಥವಾ ಲಿಬ್ರಲೈಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಇದರಿಂದ ಏನಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಹೆಣ್ಮಕ್ಳು ಏನ್ ಮಾಡಬೇಕಂದ್ರೆ ಲೇಬರ್ ಫೋರ್ಸ್ ಅಲ್ಲಿ ಪಾರ್ಟಿಸಿಪೇಷನ್ ಅನ್ನ ಮಾಡಬೇಕಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನಮ್ಮ ಹೆಲ್ತ್ ಮತ್ತೆ ನ್ಯೂಟ್ರಿಷನ್ಸ್ ಮೇಲೆ ನಾವು ಜಾಸ್ತಿ ಫೋಕಸ್ ಅನ್ನ ಮಾಡಿ ಫರ್ಟಿಲಿಟಿ ರೇಟ್ ಅನ್ನ ಕಮ್ಮಿ ಮಾಡೋದ್ರಿಂದ ಇಂಡಿಯಾ ಕೂಡ ಏನಪ್ಪ ಅಂದ್ರೆ ಇದೇ ರೀಪ್ಲೇಸ್ಮೆಂಟ್ ಲೆವೆಲ್ ಇದೆಯಲ್ಲ ಅದನ್ನ ಅಚೀವ್ ಮಾಡಬಹುದು ಮತ್ತೆ ನಮ್ಗೆ ಈಗೇನ್ ಜಪಾನ್ ಮತ್ತೆ ಸೌತ್ ಕೊರಿಯಾದ ಎಕ್ಸ್ಪೀರಿಯೆನ್ಸ್ ಮಾಡ್ತಿದಾರಲ್ಲ ಆ ತರದ ಯಾವುದೇ ಅಂತ ಅನುಭವಗಳು ನಮ್ಗೆ ಆಗದೆ ಇರೋದನ್ನ ತಪ್ಪಿಸಬಹುದು ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಪಾರ್ಲಿಮೆಂಟರಿ ಬಿಸ್ನೆಸ್ ಅಂಡ್ ಎಸೆನ್ಶಿಯಲ್ ಪಿಟ್ ಸ್ಟಾಪ್ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ತರ ಏನ್ ಡಿಸ್ಕಸ್ ಮಾಡ್ತಿದಾರೆ ಅಂದ್ರೆ ಪಾರ್ಲಿಮೆಂಟರಿ ಬಿಸ್ನೆಸ್ ಅಂಡ್ ಎಸೆನ್ಶಿಯಲ್ ಪಿಟ್ ಸ್ಟಾಪ್ ಅಂದ್ರೆ ನಮ್ಮ ಪಾರ್ಲಿಮೆಂಟ್ ಅಥವಾ ಸಂಸತ್ತಿನ ಬಿಸ್ನೆಸ್ ಯಾವ ತರನಾಗಿರ್ಬೇಕು ಎಲ್ಲೆಲ್ಲಿ ಸ್ಟಾಪ್ ಕೊಡಬೇಕಂತ ಹೇಳ್ತಿದ್ದಾರೆ ರೆಫರಿಂಗ್ ದ ಬಿಲ್ಸ್ ಟು ದ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಡಸ್ ಹೆಲ್ಪ್ ದ ಪ್ರೊಸೆಸ್ ಆಫ್ ಲಾ ಮೇಕಿಂಗ್ ಅಂದ್ರೆ ಈಗೇನು ಕಾನೂನುಗಳನ್ನು ಮಾಡ್ತೀವಲ್ಲ ಅದರೊಳಗೆ ಏನಪ್ಪ ಅಂದ್ರೆ ಬಹಳಷ್ಟು ಟೈಮ್ ನಾವು ಕೇಳ್ತೀವಿ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಳಸ್ರಿ ಅದಕ್ಕೋಸ್ಕರ ಅವ್ರೇನು ಹೇಳ್ತಿದ್ರಂದ್ರೆ ಕೆಲವೊಂದಿಷ್ಟು ಬಿಲ್ ಗಳನ್ನ ನಾವೇನಪ್ಪ ಅಂದ್ರೆ ಡಿಪಾರ್ಟ್ಮೆಂಟಲ್ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟೀಸ್ ಕಳ್ಸೋದ್ರಿಂದ ನಮ್ಮ ಕಾನೂನನ್ನು ಸುಧಾರಣೆ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ನೋಡ್ರಿ ಇವ್ರೇನ್ ಡಿಸ್ಕಸ್ ಮಾಡ್ತಿದ್ದಾರೆ ಅಂದ್ರೆ ಈಗ ರೀಸೆಂಟ್ ಆಗಿ ಕನ್ಕ್ಲೂಡ್ ಆದಂತ ಪಾರ್ಲಿಮೆಂಟ್ ಸೆಷನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ ಜೊತೆಗೆ ಏನಪ್ಪ ಅಂದ್ರೆ ಈ ಡಿಪಾರ್ಟ್ಮೆಂಟ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಏನಿದೆ ಡಿಪಾರ್ಟ್ಮೆಂಟ್ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟೀಸ್ ಏನಿದೆ ಅದ್ರ ರೋಲ್ ಏನು ಯಾವ ತರನಾಗಿ ಗವರ್ಮೆಂಟ್ ಕಾನೂನುಗಳನ್ನು ಗಳನ್ನ ಬೆಟರ್ಗೊಳಿಸಬಹುದು ಅಪೋಸಿಷನ್ ಪಾರ್ಟೀಸ್ ಯಾವ ತರನಾಗಿ ಪಾರ್ಟಿಸಿಪೇಟ್ ಮಾಡಬಹುದು ಆಮೇಲೆ ಎಷ್ಟೆಷ್ಟು ಬಿಲ್ ನ ಯಾವ ಯಾವಾಗ ಟೈಮಲ್ಲಿ ಕಳ್ಸಿದಾರೆ ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡರ್ಡ್ ಕಮಿಟಿಗೆ ಅಂತ ಡಿಸ್ಕಶನ್ ಮಾಡಿದ್ದಾರೆ ಜೊತೆಗೆ ನೋಡ್ರಿ ಇವ್ರು ಏನ್ ಹೇಳ್ತಿದ್ರೆ ಅಂದ್ರೆ ಇತ್ತೀಚೆಗೆ ಕನ್ಕ್ಲೂಡ್ ಆದಂತ ಪಾರ್ಲಿಮೆಂಟರಿ ಅಥವಾ ಸಂಸತ್ತಲ್ಲಿ ಅಲ್ಲಿ ಏನಾಗಿದೆ ಅಂದ್ರೆ ಓನ್ಲಿ ಒಂದೇ ಒಂದ್ ಬಿಲ್ ಪಾಸ್ ಆಗಿದೆ ಯಾವ್ದಪ್ಪ ಅಂದ್ರೆ ಕಾಂಪಿಟೇಷನ್ ಅಮೆಂಡ್ಮೆಂಟ್ ಬಿಲ್ ಒಂದ್ ಮಾತ್ರ ಪಾಸ್ ಆದ್ರೆ ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಬಿಲ್ ಅನ್ನು ಏನ್ ಮಾಡಿದ್ರ ಅಂದ್ರೆ ಸ್ಟ್ಯಾಂಡಿಂಗ್ ಕಮಿಟಿಗೆ ಕಳ್ಸಿದಾರೆ ಇದಾದ್ಮೇಲೆ ನೋಡ್ರಿ ಇತ್ತೀಚಿಗೆ ಏನಾಗ್ತಿದೆಪ ಅಂದ್ರೆ ಬಹಳ ಟೈಮ್ ಪಾರ್ಲಿಮೆಂಟ್ ಅಲ್ಲಿ ನೀವು ನೋಡ್ತಿರ್ತೀರಾ ಈ ಅಬ್ಸ್ಟ್ರಕ್ಷನ್ ಜಾಸ್ತಿ ಆಗುತ್ತೆ ಅಥವಾ ಈ ಅಧಿವೇಶನ ನಡೀತಿರ್ಬೇಕೇನಪ್ಪ ಅಂದ್ರೆ ಅಪೋಸಿಷನ್ ಪಾರ್ಟೀಸ್ಗಳು ಅಡೆತಡೆಗಳು ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಎಷ್ಟೆಷ್ಟು ಅಪೋಸಿಷನ್ ಪಾರ್ಟೀಸ್ ಅವರು ಏನೇನ್ ಮಾಡಿದ್ರು ಆಮೇಲೆ ಪಾರ್ಲಿಮೆಂಟರಿ ಡಾಟಾವನ್ನ ತಗೊಂಡಾಗ ಈ ಎಫಿಷಿಯನ್ಸಿ ಯಾವ ತರನಾಗಿದೆ ಅಂತ ಅವರು ಚೆಕ್ ಮಾಡ್ತಾ ಹೋಗ್ತಾರೆ ಈಗ ನೋಡ್ರಿ ಥರ ಏನ್ ಡಿಸ್ಕಸ್ ಮಾಡ್ತಿದ್ದಾರೆ ಅಂದ್ರೆ ರೆಲೆವೆಂಟ್ ಪಾರ್ಲಿಮೆಂಟರಿ ಡಾಟಾದಲ್ಲಿ ಡಿಸ್ಕಶನ್ ಮಾಡ್ತಿದ್ದಾರೆ ಅದರಲ್ಲಿ ಫಸ್ಟ್ ಏನಪ್ಪ ಅಂದ್ರೆ ಈಗ ರೀಸೆಂಟ್ ಕನ್ಕ್ಲೂಡ್ ಅಂತ ಮಾನ್ಸೂನ್ ಸೆಷನ್ ಬಗ್ಗೆ ಹೇಳ್ತಿದ್ದಾರೆ ಸೊ ನೋಡ್ರಿ ಇಲ್ಲಿ ಲೋಕಸಭಾದ ಪ್ರೊಡಕ್ಟಿವಿಟಿ ಅಂದ್ರೆ ಕಾರ್ಯಕ್ಷಮತೆ ಅಂತ ನಾವೇನು ಕನ್ನಡದಲ್ಲಿ ಹೇಳ್ತಿವಲ್ಲ ಕಾರ್ಯಕ್ಷಮತೆ ಅದೆಷ್ಟಿದೆಯಪ್ಪ ಅಂದ್ರೆ ಕೇವಲ ನಲವತ್ತೇಳು ಪರ್ಸೆಂಟ್ ಇದ್ರೆ ರಾಜ್ಯಸಭಾದ ಕಾರ್ಯಕ್ಷಮತೆ ಎಷ್ಟಿದೆ ಅಂದ್ರೆ ನಲವತ್ತೆರಡು ಪರ್ಸೆಂಟ್ ಇದೆ ಅಂತ ಅವರು ಹೇಳಿದ್ದಾರೆ ಜೊತೆಗೆ ನೋಡ್ರಿ ನಮ್ಮ ಪಾರ್ಲಿಮೆಂಟ್ ರಲ್ಲಿ ಆಲ್ರೆಡಿ ಏನಪ್ಪ ಅಂದ್ರೆ ಇಪ್ಪತ್ನಾಲ್ಕು ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಇದೆ ಅಂತ ಹೇಳ್ತಿದ್ದಾರೆ ಅದರೊಳಗೆ ಏನಪ್ಪ ಅಂದ್ರೆ ಲೋಕಸಭೆಯ ಸದಸ್ಯರು ಮತ್ತು ರಾಜ್ಯಸಭೆ ಸದಸ್ಯರು ಎಷ್ಟು ಪರ್ಸೆಂಟೇಜ್ ಅಥವಾ ಎಷ್ಟು ರೇಷೋದಲ್ಲಿ ಇರ್ತಾರೆ ಅಂದ್ರೆ ಟೂ ಇಸ್ ಒನ್ ರೇಷೋದಲ್ಲಿ ಇರ್ತಾರೆ ಜೊತೆಗೆ ನೋಡ್ರಿ ಈ ಕಮಿಟೀಸ್ ನ ಯಾರು ಫಾರ್ಮ್ ಮಾಡ್ತಾರೆ ಅಂದ್ರೆ ಸ್ಪೀಕರ್ ಆಫ್ ಲೋಕಸಭಾ ಅಂದ್ರೆ ಲೋಕಸಭೆಯ ಸ್ಪೀಕರ್ ಮತ್ತೆ ರಾಜ್ಯಸಭೆಯ ಅಧ್ಯಕ್ಷರಾದಂತ ಅಥವಾ ನಮ್ಮ ವೈಸ್ ಪ್ರೆಸಿಡೆಂಟ್ ಅವ್ರ ಏನಪ್ಪಾ ಅಂದ್ರೆ ಈ ಕಮಿಟೀಸ್ ನ ಫಾರ್ಮ್ ಮಾಡ್ತಾರೆ ಜೊತೆಗೆ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಈ ಕಮಿಟಿ ಮುಖ್ಯ ಉದ್ದೇಶ ಏನು ಮ್ಯಾಂಡೇಟ್ ಏನಂದ್ರೆ ಬೇರೆ ಬೇರೆ ಕಾನೂನುಗಳನ್ನ ಅವ್ರಿಗೆ ರೆಫರ್ ಮಾಡಿರ್ತಾರೆ ಅವ್ರ ಮಾಡ್ಬೇಕಂದ್ರೆ ಈ ಕಾನೂನುಗಳನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕು ಜೊತೆಗೆ ನೋಡ್ರಿ ಬೇರೆ ಬೇರೆ ಮಿನಿಸ್ಟರ್ಸ್ ಗೆ ಏನಪ್ಪಾ ಅಂದ್ರೆ ಈ ಬಜೆಟ್ ಅನ್ನ ಅಲೋಕೇಶನ್ಸ್ ಮಾಡಿರ್ತಾರಲ್ಲ ಅದನ್ನು ಕೂಡ ಏನಪ್ಪ ಅಂದ್ರೆ ಅವರು ಪರಿಶೀಲನೆ ಮಾಡಬೇಕು ಜೊತೆಗೆ ನೋಡ್ರಿ ಪಾಲಿಸಿ ಥಿಂಕಿಂಗ್ ಅಲ್ಲೂ ಕೂಡ ಅವ್ರ ವಿಷನ್ ಮಿಷನ್ ಮತ್ತೆ ಫ್ಯೂಚರ್ ಏನಿರಬೇಕು ಮಿನಿಸ್ಟರ್ಸ್ ಅಂತ ಕೂಡ ಅವರು ಹೇಳಬೇಕು ಜೊತೆಗೆ ಏನ್ ಮಾಡಬೇಕಪ್ಪ ಅಂದ್ರೆ ಏನೇನು ಉದ್ದೇಶಗಳಿದೆ ಯಾವ್ಯಾವ ಕಮಿಟೀಸ್ ಏನೇನು ಉದ್ದೇಶಗಳಿದೆ ಕಮಿಟೀಸ್ ದನಕ್ಕಿಂತ ಯಾವ್ಯಾವ ಮಿನಿಸ್ಟರ್ ಏನೇನು ಉದ್ದೇಶಗಳಿದೆ ಸರ್ಕಾರದ ಉದ್ದೇಶಗಳೇನು ಅದನ್ನು ಯಾವ ತರನಾಗಿ ಅಚೀವ್ ಮಾಡಬಹುದು ಯಾವ ಕಾನೂನಲ್ಲಿ ಏನೇನು ಲೂಫೋಲ್ಸ್ ಇದೆ ಅಂತ ಹೇಳೋದೇನಪ್ಪ ಅಂದ್ರೆ ಡಿಪಾರ್ಟ್ಮೆಂಟಲ್ ಆಫ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಒಂದು ಉದ್ದೇಶ ಆಗಿರುತ್ತೆ ಜೊತೆಗೆ ನೋಡ್ರಿ ಇವ್ರೇನ್ ಹೇಳ್ತಿದ್ರಂದ್ರೀಗ ಎಷ್ಟು ಟೈಮಲ್ಲಿ ಅಂದ್ರೆ ಎಷ್ಟನೇ ಲೋಕಸಭೆಯಲ್ಲಿ ಎಷ್ಟೆಷ್ಟು ಬಿಲ್ಸ್ ನ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಳ್ಸಿದ್ರ ಅಂತಂದ್ರೆ ಈಗ ಹದಿನಾಲ್ಕನೇ ಲೋಕಸಭೆ ಟೈಮಲ್ಲಿ ಅಂದ್ರೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಒಂಬತ್ತರ ಟೈಮಲ್ಲಿ ಏನಪ್ಪ ಅಂದ್ರೆ ಅರವತ್ತು ಪರ್ಸೆಂಟ್ ಏನ್ ಬಿಲ್ಸ್ ಇದೆಯಲ್ಲ ಅದನ್ನೇನಪ್ಪ ಅಂದ್ರೆ ಸ್ಟ್ಯಾಂಡಿಂಗ್ ಕಮಿಟಿ ಕಳ್ಸಿದ್ರೆ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿನಾಲ್ಕರೊಳಗೆ ಏನಪ್ಪ ಅಂದ್ರೆ ಎಪ್ಪತ್ತು ವರ್ಷ ಎಪ್ಪತ್ತೊಂದು ಪರ್ಸೆಂಟೇಜ್ ಬಿಲ್ ಅನ್ನ ಏನಪ್ಪ ಅಂದ್ರೆ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಕಳ್ಸಿದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನೈದು ಅಂದ್ರೆ ಹದಿನಾರನೇ ಲೋಕಸಭೆಯಲ್ಲಿ ಏನಪ್ಪ ಅಂದ್ರೆ ಕೇವಲ ಇಪ್ಪತ್ತೇಳು ಪರ್ಸೆಂಟ್ ಬಿಲ್ ಅನ್ನ ಮಾತ್ರ ಸ್ಟ್ಯಾಂಡಿಂಗ್ ಕಮಿಟೀಸ್ ಗೆ ಕಳಿಸಿದ್ದಾರೆ ಸೊ ನೋಡ್ರಿ ಯಾಕೆ ಇಲ್ಲಿ ಇಷ್ಟೊಂದು ಡಿಕ್ಲೈನ್ ಇದೆ ಅಂದ್ರೆ ಸೊ ಇಲ್ಲಿ ಏನ್ ಅಂದ್ರೆ ಗವರ್ಮೆಂಟ್ ಸೆಕೆಂಡ್ ಹಾಫ್ ಅಲ್ಲಿ ಅಂದ್ರೆ ಆಲ್ಮೋಸ್ಟ್ ಟೂ ಪಾಯಿಂಟ್ ಅಥವಾ ತ್ರೀ ಇಯರ್ಸ್ ಆದ್ಮೇಲೆ ಏನಪ್ಪಾ ದೊಡ್ಡ ದೊಡ್ಡ ಬಿಲ್ ಗಳನ್ನ ಪಾಸ್ ಮಾಡಕ್ ನೋಡುತ್ತೆ ಅವಾಗ ಏನಪ್ಪ ಅಂದ್ರೆ ಲೈಕ್ ಜಿ ಎಸ್ ಟಿ ಇರಬಹುದು ಬೇರೆ ಬೇರೆ ಬಿಲ್ ಗಳನ್ನ ಪಾಸ್ ಮಾಡಕ್ ನೋಡಿದಾಗ ಏನ್ ಮಾಡತ್ತಂದ್ರೆ ಅದು ಈ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಕಳಿಸ್ತೇನಪ್ಪ ಅಂದ್ರೆ ಅಪೋಸಿಷನ್ ಇದ್ರು ಸಹ ಅಂತ ಬಿಲ್ ಗಳನ್ನ ಕಾನೂನು ಮಾಡುತ್ತೆ ಹಾಗಾಗಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿಗೆ ತುಂಬಾ ಕಮ್ಮಿ ರೆಫರೆನ್ಸ್ ಅನ್ನ ಮಾಡಿದ್ದಾರೆ ಸೊ ನೋಡ್ರಿ ಈ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ದಾರೆ ಕಮಿಟಿ ವರ್ಸಸ್ ಪಾರ್ಲಿಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ ಸೊ ನೋಡ್ರಿ ಇದು ಗವರ್ನಮೆಂಟ್ ಗೆ ಏನಪ್ಪ ಅಂದ್ರೆ ಯಾವುದೇ ತರ ಅಬ್ಲಿಗೇಟರಿ ಇಲ್ಲ ಅಂದ್ರೆ ಮ್ಯಾಂಡೇಟರಿ ಇಲ್ಲ ಪ್ರತಿಯೊಂದು ಬಿಲ್ ಅನ್ ಏನಪ್ಪ ಅಂದ್ರೆ ಡಿಆರ್ ಎಸ್ ಸಿ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಪಬ್ಲಿಕ್ ಸ್ಟ್ಯಾಂಡಿಂಗ್ ಕಮಿಟಿ ಹೇಳಿ ಬಟ್ ನ್ಯಾಷನಲಿ ಇಂಟರ್ನ್ಯಾಷನಲಿ ಅಂದ್ರೆ ರಾಷ್ಟ್ರೀಯವಾಗಿ ಅಂತಾರಾಷ್ಟ್ರೀಯವಾಗಿ ಏನು ಹೇಳ್ತಾರೆ ಅಂದ್ರೆ ಬಿಲ್ ಡಿ ಆರ್ ಎಸ್ ಸಿಗೆ ಗೆ ಕಳ್ಸೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಲಾ ಮೇಕಿಂಗ್ ಪ್ರೊಸೆಸಲ್ಲಿ ಅಲ್ಲಿ ತುಂಬಾ ಆಗುತ್ತೆ ಅಂತ ಹೇಳ್ತಾರೆ ಆಮೇಲೆ ನೋಡ್ರಿ ಕೆಲವೊಂದು ಅಲಿಗೇಷನ್ಸ್ ಕೂಡ ಇದೆ ಅಂದ್ರೆ ಕೆಲವೊಂದಿಷ್ಟು ಕಂಪ್ಲೇಂಟ್ಸ್ ಕೂಡ ಇದೆ ಏನಪ್ಪ ಅಂದ್ರೆ ಯಾವ ಬಿಲ್ ಏನಪ್ಪಾ ಅಂದ್ರೆ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಕಳ್ಸಲ್ಲ ಅಂಥವನ್ನ ಏನಪ್ಪ ಏನಪ್ಪಾ ಅಂದ್ರೆ ಕರೆಕ್ಟ್ ಎಕ್ಸಾಮಿನೇಷನ್ಸ್ ಮಾಡಲ್ಲ ಜೊತೆಗೆ ನೋಡ್ರಿ ಸ್ಪೆಷಲಿ ಯಾರ ಪಾಯಿಂಟ್ ಆಫ್ ವ್ಯೂ ಅಪ್ ಅಂದ್ರೆ ಕನ್ಸೂಮರ್ಸ್ ಮತ್ತೆ ಅದರ್ ಸ್ಟೇಕ್ ಹೋಲ್ಡರ್ಸ್ ಇರ್ತಾರಲ್ಲ ಅವ್ರ ಪಾಯಿಂಟ್ ಆಫ್ ವ್ಯೂ ಏನಪ್ಪಾ ಅಂದ್ರೆ ಅದನ್ನ ಕರೆಕ್ಟಾಗಿ ಸ್ಟಡಿ ಮಾಡಿರಲ್ಲ ಅಂತ ಹೇಳ್ತಾರೆ ಆಮೇಲೆ ಅದಕ್ಕೆ ನ್ಯಾಯವನ್ನು ಒದಗಿಸಿಕೊಡಕ್ಕಾಗಲ್ಲ ಅಂತ ಅವರು ಹೇಳ್ತಾರೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ನೀವು ಪ್ರತಿಯೊಂದು ಬಿಲ್ ಅನ್ನ ಪಾರ್ಲಿಮೆಂಟರಿ ಸ್ಟಾಂಡಿಂಗ್ ಕಮಿಟಿ ಕಳಿಸೋದ್ರಿಂದ ಲಾ ಮೇಕಿಂಗ್ ಪ್ರೊಸೆಸ್ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ತಾರೆ ಇದ್ ಪ್ರೂಫಿಗೋಸ್ಕರ ನೋಡ್ರಿ ಆಥರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಫಾರ್ಮ್ ಲಾಸ್ ಬಿಲ್ ಅಂತ ಹೇಳ್ತಿದ್ದಾರೆ ಬಟ್ ಫಾರ್ಮ್ ಲಾಸ್ ಬಿಲ್ ಅವರೇ ನೆಕ್ಸ್ಟ್ ಪ್ಯಾರಾಗ್ರಫ್ ಏನ್ ಹೇಳ್ತಾರೆ ಅಂದ್ರೆ ಅದು ಬೇರೆ ಕಾರಣಕ್ಕೋಸ್ಕರ ವಿತ್ಡ್ರಾ ಮಾಡ್ಕೊಂಡ್ರು ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಈ ಪಾರ್ಲಿಮೆಂಟರಿ ಸ್ಟ್ಯಾಂಡಿಗೆ ಪ್ರತಿಯೊಂದು ಬಿಲ್ ಅನ್ನ ಕಳ್ಸೋದ್ರಿಂದ ಏನಪ್ಪಾ ಅಂದ್ರೆ ಇದಕ್ಕೆ ಬೆನಿಫಿಟ್ ಯಾರಿಗೆ ಜಾಸ್ತಿ ಆಗುತ್ತಂದ್ರೆ ಸೊ ನೋಡ್ರಿ ಅಪೋಸಿಷನ್ ಕಿಂತ ಜಾಸ್ತಿ ಬೆನಿಫಿಟ್ ಇದು ಗವರ್ಮೆಂಟ್ ಗೆ ಆಗತ್ತೆ ಅಂತ ಹೇಳ್ತಾರೆ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಈಗ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿಗೆ ಒಂದು ಬಿಲ್ ಅನ್ನ ಕಳ್ಸೋದ್ರಿಂದ ಜಾಸ್ತಿ ಬೆನಿಫಿಟ್ ಗವರ್ಮೆಂಟ್ ಯಾಕಾಗತ್ತಂದ್ರೆ ಸೊ ನೋಡ್ರಿ ಏನಾದ್ರೂ ಎರರ್ಸ್ ಇದ್ರೆ ಅಥವಾ ಆಂಬಿಯೆನ್ಸ್ ಇದ್ರೆ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಡಿಸ್ಕಶನ್ ಆಗಿ ಅದನ್ನೆಲ್ಲಾನು ಆ ಎರರ್ ಅನ್ನ ತೆಗೆದು ಹಾಕ್ತಾರೆ ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಪಾರ್ಲಿಮೆಂಟರಿ ಕಮಿಟಿ ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಏನ್ ಡಿಸ್ಕಶನ್ ಆಗುತ್ತೆ ಅಂದ್ರೆ ಈ ಸಂಸತ್ತಿನ ಕಮಿಟಿ ಮತ್ತೆ ಸಂಸತ್ ಒಳಗೆ ಡಿಸ್ಕಶನ್ ಆಗೋದು ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಾರೆ ಸೊ ನೋಡ್ರಿ ಪಾರ್ಲಿಮೆಂಟರಿ ಕಮಿಟೀಸ್ ಏನ್ ಮೀಟಿಂಗ್ ಇರುತ್ತಲ್ಲ ಅಂದ್ರೆ ಇನ್ ಫ್ರಂಟ್ ಆಫ್ ಕ್ಯಾಮ್ರಾಸ್ ಇರುತ್ತೆ ಆಮೇಲೆ ಏನಪ್ಪ ಅಂದ್ರೆ ಮೀಟಿಂಗ್ ಏನಪ್ಪ ಅಂದ್ರೆ ತುಂಬಾ ಸೌಹಾರ್ದವಾಗಿ ನಡೆಸ್ತಾರೆ ನೋಡ್ರಿ ಕಾಂಗಿ ಏನೆಲ್ಲ ಅಂದ್ರೆ ಏನಪ್ಪ ಅಂದ್ರೆ ಸೌಹಾರ್ದಿತವಾಗಿರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಸಂಸತ್ ಅಥವಾ ಅಧಿವೇಶನ ನಮ್ಮ ವಿಧಾನಸೌಧ ಅಥವಾ ವಿಧಾನಸಭೆಯಲ್ಲಿ ನೋಡ್ಬೇಕಾದ್ರೆ ನಿಮ್ಗೆ ಅನ್ಸುತ್ತೆ ಏನಪ್ಪಾ ಅಂದ್ರೆ ಈ ಅಧಿವೇಶನದಲ್ಲಿ ಮಾತಾಡ್ಬೇಕಾದ್ರೆ ಸೌಹಾರ್ದತೆ ಜಾಸ್ತಿ ಇರಲ್ಲ ಈ ಕಡೆ ಕೂಗ್ತಿರ್ತಾರೆ ಆ ಕಡೆ ಕೂಗ್ತಿರ್ತಾರೆ ಸೊ ಹಾಗಾಗಿ ಯಾರಿಗ ಯಾವ ಪಾಯಿಂಟ್ ಹೇಳ್ತಿರ್ತಾರೆ ಅನ್ನೋದನ್ನೇ ಜಾಸ್ತಿ ಕೊಡ್ತಿರಲ್ಲ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಪ್ರತಿಯೊಬ್ಬರಿಗೂ ಅವಕಾಶ ಇರೋದ್ರಿಂದ ಏನಪ್ಪಾ ಅಂದ್ರೆ ಏನಾದರೂ ಎರರ್ಸ್ ಇದ್ರೆ ಅದನ್ನ ಏನಪ್ಪಾ ಅಂದ್ರೆ ಈಸಿಯಾಗೆ ತೆಗೆದ್ ಹಾಕಬಹುದು ಅಂತ ಅವರು ಹೇಳಿದ್ದಾರೆ ಆಮೇಲೆ ಯಾವೆಲ್ಲ ಎಕ್ಸಾ ಬಿಲ್ಸ್ ಅನ್ನ ಕಮಿಟಿ ಕಳಿಸ್ತಾರಲ್ರಿ ಅದರಿಂದ ಏನಾಗತ್ತಪ್ಪ ಅಂದ್ರೆ ಕಾನೂನುಗಳಿಗೆ ವ್ಯಾಲ್ಯೂ ನಾವು ನಾವ್ ಮಾಡ್ದಂಗಾಗತ್ತೆ ಅಂತ ಹೇಳ್ತಾರೆ ಆಮೇಲೆ ನೋಡ್ರಿ ಮೆಂಬರ್ಸ್ ಏನಪ್ಪ ಅಂದ್ರೆ ಒಂದ್ ಪಾರ್ಟಿಯಿಂದ ಬಂದಿರಲ್ಲ ಬೇರೆ ಬೇರೆ ಪಾರ್ಟಿಯಿಂದ ಬಂದಿರೋದ್ರಿಂದ ಇದರಿಂದ ಗೌರ್ಮೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಆ ಪಾರ್ಟಿದು ಟ್ರಸ್ಟ್ ಅನ್ನ ಗಳಿಸ್ತಾರೆ ಜೊತೆಗೆ ನೋಡ್ರಿ ಅಂತ ಲೆಜಿಸ್ಲೇಷನ್ಸ್ ಬಂದಾಗ ಜಾರಿಗೆ ಬಂದಾಗ ಅಲ್ಲಿರುವಂತ ಮೆಂಬರ್ಸ್ ಕೂಡ ಏನ್ ಹೇಳ್ತಾರೆ ಅಂದ್ರೆ ನಾ ಇದೊಂದು ಚೇಂಜಸ್ ತಂದಿದೆ ಈ ಚೇಂಜಸ್ ಇಂದ ಏನಂದ್ರೆ ಈ ತರದ ಬದಲಾವಣೆಗಳಾಗ್ತಾ ಇದೆ ಅಂತ ಅವರು ಕೂಡ ಹೇಳ್ತಾರೆ ಹಾಗಾಗಿ ಗವರ್ಮೆಂಟ್ ಗೆ ಏನಾಗುತ್ತಪ್ಪ ಅಂದ್ರೆ ಅಪೋಸಿಷನ್ ಕಡೆಯಿಂದ ಏನಪ್ಪ ಅಂದ್ರೆ ಅಪೋಸಿಷನ್ ಬರೋದು ಕಮ್ಮಿ ಆಗುತ್ತೆ ಜೊತೆಗೆ ಸೌಹಾರ್ದಿತವಾಗಿ ಬಿಲ್ ಪಾಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಗೌರ್ಮೆಂಟ್ ಈ ತರ ಮಾಡೋದ್ರಿಂದ ಏನಪ್ಪ ಅಂದ್ರೆ ಅಪೋಸಿಷನ್ ಏನ್ ಟ್ರಸ್ಟ್ ಇದೆಯಲ್ಲ ಅಂದ್ರೆ ಏನ್ ನಂಬಿಕೆ ಇದೆಯಲ್ಲ ಆ ಟ್ರಸ್ಟ್ ಅನ್ನು ಸಹ ಗೆಲ್ಲುತ್ತೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಯಾಕೆ ಈ ಗೌರ್ಮೆಂಟ್ ಅವ್ರು ಏನಪ್ಪ ಅಂದ್ರೆ ಈ ಬಿಲ್ ಅನ್ನ ಕಳಿಸ್ತಿಲ್ಲ ಜೊತೆಗೆ ನೋಡ್ರಿ ನಿಮ್ಗೆ ಇನ್ನೊಂದು ಹೇಳ್ತೀನಿ ಏನಪ್ಪ ಅಂದ್ರೆ ಈ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿಗೆ ಏನ್ ಬಿಲ್ ಅನ್ನ ಕಳ್ಸಿರ್ತಾರಲ್ಲ ಈ ಬಿಲ್ ಅಲ್ಲಿ ಏನಪ್ಪಾ ಅಂದ್ರೆ ನೀವು ಅಪ್ರೂವ್ನು ಮಾಡ್ಬೋದು ಡಿಸ್ಅಪ್ರೂವ್ನು ಮಾಡ್ಬೋದು ಜೊತೆಗೆ ಏನಪ್ಪ ಅಂದ್ರೆ ಗೆ ಜಾಸ್ತಿ ಸಪೋರ್ಟ್ ಇರುತ್ತೆ ಅಂದ್ರೆ ಅವ್ರೇನ್ ಕಮಿಟಿನ ಫಾರ್ಮ್ ಮಾಡಿರ್ತಾರಲ್ಲ ಅದರಲ್ಲಿ ಗೌರ್ಮೆಂಟ್ ಕಡೆಯಿಂದ ಬರುವಂತಹ ಮೆಂಬರ್ಸ್ ಜಾಸ್ತಿ ಇರ್ತಾರೆ ಇನ್ ಕೇಸ್ ಅಲ್ಲಿ ಗವರ್ಮೆಂಟ್ ವಿರುದ್ಧವಾಗಿ ಏನಾದರೂ ಕಾನೂನುಗಳು ಬಂದ್ರೆ ಎಲ್ಲಾ ಪಾರ್ಲಿಮೆಂಟರಿ ಕಮಿಟಿ ಡಿಸಿಷನ್ ಏನಾಗತ್ತಪ್ಪ ಅಂದ್ರೆ ವೋಟಿಂಗ್ ಮೇಲೆ ಡಿಸೈಡ್ ಆಗೋದ್ರಿಂದ ಗವರ್ಮೆಂಟೇ ಮೆಜಾರಿಟಿ ಸ್ಟೇಕ್ ಹೋಲ್ಡರ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಈಸಿಯಾಗಿ ಆ ಡಿಸಿಜನ್ನ ತೆಗೆದುಕೊಳ್ಳದೇ ಇರಬಹುದು ಅಥವಾ ಅದಕ್ಕೆ ತಿದ್ದುಪಡಿ ತರದೇ ಇರಬಹುದು ಯಾಕಂದ್ರೆ ಮೆಜಾರಿಟಿ ಯಾವಾಗ್ಲೂ ಏನಪ್ಪ ಅಂದ್ರೆ ಗವರ್ಮೆಂಟ್ ಸಪೋರ್ಟ್ ಅಲ್ಲಿ ಇರುತ್ತೆ ಸೊ ಈ ತರದಾಗಿ ಜಾಸ್ತಿ ನಿಮಗೆ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಗೌರ್ಮೆಂಟ್ ಸಪೋರ್ಟ್ ಇದ್ದರೂ ಸಹ ಯಾಕೆ ನೀವು ಬಿಲ್ಸ್ ಅನ್ನ ತರ್ತಾ ಇಲ್ಲ ಏನ್ ಸಮಸ್ಯೆ ಆಗಿದೆ ಆಮೇಲೆ ನೋಡ್ರಿ ಅಪೋಸಿಷನ್ ಪಾರ್ಟಿಗೂ ಕೂಡ ಏನಪ್ಪ ಅಂದ್ರೆ ಒಂದು ಇಂಪಾರ್ಟೆನ್ಸ್ ಕೊಟ್ಟಂಗಾಗುತ್ತೆ ಜೊತೆಗೆ ನೋಡ್ರಿ ಅಪೋಸಿಷನ್ ಪಾರ್ಟಿಯರ್ನೂ ಸೇರಿಸ್ಕೊಳ್ಳೋದ್ರಿಂದ ಏನಾದ್ರೂ ಲೂಪ್ ಹೋಲ್ಸ್ ಇದ್ರೆ ಅದನ್ನೂ ಸಹ ತಗದಾಕ್ಬೋದು ಹಾಗಾದ್ರೆ ಯಾಕೆ ನೀವು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟೀಸ್ ಗೆ ಬಿಲ್ಸ್ ಅನ್ನ ಕಳಿಸ್ತಾ ಇಲ್ಲ ಅಂತ ಆತರ ಅವರು ಕೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ರೆ ಅಂದ್ರೆ ಯಾವ್ಯಾವ ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ಅದು ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದನ್ನ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಅವ್ರೇನ್ ಅಂದ್ರೆ ಈ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟೀಸ್ಗೆ ಬಿಲ್ ಕಳ್ಸೋದೇನಪ್ಪ ಅಂದ್ರೆ ಯಾವುದೇ ಪೊಲಿಟಿಕಲ್ಸ್ ಅಥವಾ ಬೇರೆ ರೀಸನ್ ಇಂದ ಆಗಲ್ಲ ಆ ಮಿನಿಸ್ಟ್ರಿಗೆ ಇಗ್ನೋರೆನ್ಸ್ ಇರೋದ್ರಿಂದ ಅಥವಾ ಅದನ್ನ ಇಗ್ನೋರ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಈ ಬಿಲ್ ಅನ್ನ ಕಳ್ಸೋದಿಲ್ಲ ಬಟ್ ಯಾವುದೇ ತರಹದ ಐಡಿಯಾಲಜಿಕಲ್ ಅಥವಾ ಪಾಲಿಸಿ ರೀಸನ್ ಇರಂಗಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಏನೇನ್ ಚೇಂಜಸ್ ಮಾಡಬೇಕು ಏನ್ ಚೇಂಜಸ್ ಮಾಡಿದ್ರೆ ಈ ಬಿಲ್ಸ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂದ್ರೆ ಫಸ್ಟ್ ನೋಡ್ರಿ ಏನ್ ಮಾಡ್ಬೇಕಂದ್ರೆ ಈ ಬಿಲ್ಸ್ ಯಾರು ಕಳಿಸ್ತಾರಪ್ಪ ಅಂದ್ರೆ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟೀಸ್ಗೆ ಲೋಕಸಭಾ ಸ್ಪೀಕರ್ ಅಥವಾ ರಾಜ್ಯಸಭಾ ಚೇರ್ಮನ್ ಅವರು ಕಳಿಸ್ತಾರೆ ಏನಪ್ಪ ಅಂದ್ರೆ ಯಾವ್ದಾದ್ರು ಬಿಲ್ ಗಳನ್ನಿದ್ರೆ ಅದನ್ನ ಡಿಪಾರ್ಟ್ಮೆಂಟಲ್ ರಿಲೇಟೆಡ್ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟೀಸ್ಗೆ ಅವ್ರ ಏನ್ ಮಾಡ್ಬೇಕಂದ್ರೆ ಎಲ್ಲಾ ಬಿಲ್ಸ್ ಅನ್ನುವೇನ್ ಮಾಡ್ಬೇಕಂದ್ರೆ ಆಟೋಮೆಟಿಕ್ ಆಗಿ ಪ್ರೊಸೆಸ್ ಮಾಡ್ರಿ ಅಂದ್ರೆ ಯಾವದೇ ತರ ಎಕ್ಸಾಮಿಷನ್ ಕೊಡದೆ ಕಂಪಲ್ಸರಿ ಈ ಬಿಲ್ಸ್ನ ನೀವೇನ್ ಮಾಡ್ರಿ ಅಂದ್ರೆ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಕಳಿಸ್ರಿ ಅಂತ ಹೇಳ್ತಾರೆ ಇನ್ ಕೇಸ್ ಏನಾದರೂ ಅರ್ಜೆಂಟ್ ಇದ್ರೆ ಅಂತ ಎಕ್ಸಾಮ್ಷನ್ ಅನ್ನ ಏನ್ ಮಾಡಬೇಕಂದ್ರೆ ಸ್ಪೀಕರ್ ಅಪ್ರೂವಲ್ ಅಥವಾ ಚೇರ್ಮನ್ ಅಪ್ರೂವಲ್ ತಗೊಂಡು ಆಮೇಲೆ ಡೀಟೇಲ್ಡ್ ರೀಸನ್ಸ್ ಕೊಡಬೇಕು ಯಾಕೆ ಈ ಬಿಲ್ ಅನ್ನು ಏನಪ್ಪಾ ಅಂದ್ರೆ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಕಳಿಸಿಲ್ಲ ಅಂತ ಹೇಳಿ ಡೀಟೇಲ್ಡ್ ರೀಸನ್ಸ್ ಅನ್ನ ಕೊಟ್ಟು ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ಬಿಲ್ ಅನ್ನ ಎಕ್ಸಾಂಪ್ ಮಾಡಬೇಕು ಈ ತರ ಬಿಲ್ಸ್ ಅನ್ನ ನಾವು ಸ್ಟ್ಯಾಂಡಿಂಗ್ ಕಮಿಟಿಗೆ ರೆಫರ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಕಾನೂನುಗಳಿಗೆ ಬದಲಾವಣೆಗಳು ಅಂತ ಅವರು ಹೇಳ್ತಿದ್ದಾರೆ ಸೊ ಸೆಕೆಂಡ್ ಏನ್ ಮಾಡ್ಬೇಕಂದ್ರೆ ನೋಡ್ರಿ ಸೆಕೆಂಡ್ ಏನ್ ಮಾಡ್ಬೇಕಂದ್ರೆ ಪಾರ್ಲಿಮೆಂಟರಿ ಕಮಿಟಿ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಯಾರು ಸದಸ್ಯ ಇರ್ತಾರಲ್ಲ ಅವ್ರ ಒಪಿನಿಯನ್ ಏನೇನಪ್ಪ ಅಂದ್ರೆ ಶುಡ್ ಬಿ ಫ್ರಾಂಕ್ ಆಗಿರ್ಬೇಕು ಮತ್ತೆ ಫ್ರೀ ಆಗಿರ್ಬೇಕು ಅಂದ್ರೆ ಯಾವುದೇ ಪ್ರೆಷರ್ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದಕ್ಕೋಸ್ಕರ ಏನಪ್ಪ ಅಂದ್ರೆ ಕಮಿಟಿಯಲ್ಲಿ ಡಿಸ್ಕಷನ್ ಮಾಡೋಕೆ ಮೀಟಿಂಗ್ಸ್ ಮಾಡೋಕೆ ಮತ್ತೆ ಎಲ್ಲದಕ್ಕೂ ಅವ್ರಿಗೆ ಫ್ರೀ ಅಥಾರಿಟಿನ ಕೊಡಬೇಕು ಜೊತೆಗೆ ನೋಡ್ರಿ ಯಾವುದೇ ತರ ಅಂತ ಪಾರ್ಟಿ ವಿಫಣ ಅವ್ರ ವಿರುದ್ಧ ಜಾರಿ ಮಾಡಬಾರ್ದು ಅಂತ ಹೇಳ್ತಾರೆ ಇನ್ ಕೇಸ್ ನೋಡ್ರಿ ಯಾವ್ದಾದ್ರು ಸದಸ್ಯರು ಪಾರ್ಟಿ ವಿರುದ್ಧವಾಗಿ ವೋಟ್ ಮಾಡಿದ್ರೆ ಅವರಿಗೆ ಪಾರ್ಟಿಯ ವಿಫಣ ಜಾರಿ ಮಾಡಬಾರ್ದು ಅಂತ ಅವರು ಹೇಳ್ತಾರೆ ಇದ್ರ ಜೊತೆ ಮೂರ್ನೇದೇನ್ ರೆಕಮೆಂಡೇಶನ್ಸ್ ನ ಹೇಳ್ತಾರಪ್ಪ ಅಂದ್ರೆ ಈ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟೀಸ್ಗೆ ನೀವೊಂದು ಟೈಮ್ ಲೈನ್ ಅನ್ನ ಕೊಡ್ರಿ ಅಂದ್ರೆ ಇಷ್ಟೇ ಟೈಮ್ ಲೈನ್ ಅಲ್ಲಿ ನೀವೇನಪ್ಪ ಅಂದ್ರೆ ಈ ಬಿಲ್ ಅನ್ನ ಪಾಸ್ ಮಾಡ್ಬೇಕಂತ ಹೇಳ್ರಿ ಯಾರಪ್ಪ ಅಂದ್ರೆ ಸ್ಪೀಕರ್ ಅಥವಾ ಚೇರ್ಮನ್ ಅಂತ ಹೇಳ್ರಿ ಸ್ಪೀಕರ್ ಆಫ್ ದ ಲೋಕಸಭಾ ಅಥವಾ ಚೇರ್ಮನ್ ಆಫ್ ದ ರಾಜ್ಯಸಭಾ ಅವರು ಒಂದು ಟೈಮ್ ಅನ್ನ ಕೊಡ್ರಿ ಆಗ ಕಮಿಟೀಸ್ ಏನ್ ಮಾಡ್ತಾವಪ್ಪ ಅಂದ್ರೆ ಅದೇ ಟೈಮಲ್ಲಿ ಬಿಲ್ ಪಾಸ್ ಮಾಡಕ್ ನೋಡ್ತವೆ ಇನ್ ಕೇಸ್ ಏನಾದರೂ ಪೊಲಿಟಿಕಲ್ ಎಕ್ಸಸೈಸ್ ಇಂದ ಅಥವಾ ಬೇರೆ ಬೇರೆ ಉದ್ದೇಶಗಳಿಂದ ಏನಪ್ಪ ಅಂದ್ರೆ ಆ ಬಿಲ್ ಅನ್ನ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಅವರು ಕೊಡ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ರಿ ಅಂದ್ರೆ ಅದನ್ನ ಅಪ್ರೂವಲ್ ಮಾಡಿ ಆ ಬಿಲ್ ಪಾಸ್ ಮಾಡಕ್ ಏನಪ್ಪ ಅಂದ್ರೆ ಕನ್ಸರ್ನ್ ಹೌಸ್ ಗೆ ಡೈರೆಕ್ಟ್ ಆಗಿ ನೀವೇನಪ್ಪ ಅಂದ್ರೆ ಡೈರೆಕ್ಷನ್ಸ್ ಕೊಡ್ರಿ ಅಂದ್ರೆ ಇನ್ ಕೇಸ್ ಅವ್ರ ಏನಪ್ಪ ಅಂದ್ರೆ ಫಿಕ್ಸ್ಡ್ ಟೈಮಲ್ಲಿ ನಿಮಗೆ ಬಿಲ್ ಅನ್ನ ರೆಫರ್ ಮಾಡಿ ಕೊಡ್ಲಿಲ್ಲ ಅಂದ್ರೆ ನೀವೇನ ಮಾಡ್ರಿ ಅಂದ್ರೆ ಇದು ಆಟೋಮೆಟಿಕ್ ಆಗಿ ರೆಫರ್ ಆಗಿದೆ ಅಂತ ಹೇಳಿ ನೀವು ಹೌಸ್ ಅಲ್ಲಿ ಅದನ್ನೇನಪ್ಪ ಅಂದ್ರೆ ಪಾಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಅವರು ಹೇಳ್ತಿದ್ದಾರೆ ಸೊ ಫೋರ್ತ್ ಏನ್ ರೆಕಮೆಂಡೇಶನ್ಸ್ ಮಾಡ್ತಿದ್ದಾರೆ ಅಂದ್ರೆ ಸೊ ನೋಡ್ರಿ ಈ ಕಮಿಟೀಸ್ ಅಲ್ಲಿ ಕ್ವಾಲಿಟಿ ಬರೋದಕ್ಕೋಸ್ಕರ ನೀವೇನ್ ಮಾಡ್ರಿ ಅಂದ್ರೆ ಬೇರೆ ಬೇರೆ ಫೀಲ್ಡ್ ಇಂದ ಎಕ್ಸ್ಪರ್ಟ್ಸ್ ಅನ್ನ ಇನ್ವೈಟ್ ಮಾಡ್ರಿ ಸೊ ಏನು ಮಾಡ್ತಾರೆ ಅಂದ್ರೆ ಅವ್ರ ಜೊತೆಗೆ ಆ ಡೊಮೇನಿನ ನಾಲೆಜ್ ತರೋದ್ರ ಜೊತೆಗೆ ಏನೇನು ಆ ಫೀಲ್ಡ್ ಅಲ್ಲಿ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಆಗಿದೆ ಆ ಡೆವಲಪ್ಮೆಂಟ್ಸ್ ಅನ್ನು ಕೂಡ ಸ್ಟಡಿ ಮಾಡೋದ್ರಿಂದ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಸೊ ನಿಮಗೆ ಏನಪ್ಪ ಅಂದ್ರೆ ಅವರಿಗೆ ಹಣವನ್ನು ಪೇ ಮಾಡಿದಕ್ಕೂ ಕೂಡ ನಿಮ್ಗೆ ಏನ್ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಏನಪ್ಪಾ ಅಂದ್ರೆ ಯಂಗ್ ರಿಸರ್ಚ್ ಅನ್ನು ಕೂಡ ಏನಪ್ಪಾ ಅಂದ್ರೆ ಈ ಕಮಿಟಿ ಒಳಗೆ ಇನ್ವಾಲ್ವ್ಮೆಂಟ್ ಅನ್ನ ಮಾಡ್ಕೋರಿ ಅಂತ ಾರೆ ಫಿಫ್ ಕೊಡ್ತಾರೆ ಅಂದ್ರೆ ಸ್ಪೀಕರ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಟೈಮ್ ಫಿಕ್ಸ್ ಮಾಡ್ಬಿಡ್ಬೇಕು ಏನಪ್ಪ ಅಂದ್ರೆ ರೈಟ್ ಟು ಫಿಕ್ಸ್ ಅ ಟೈಮ್ ಲಿಮಿಟ್ ಈ ಟೈಮ್ ಲಿಮಿಟ್ ಅಲ್ಲಿ ಇದಾಗಬೇಕಂತ ಸಮ್ ಸಮಟೈಮ್ಸ್ ಏನಪ್ಪ ಅಂದ್ರೆ ಏನಾದ್ರೂ ರೀಸನ್ಸ್ ಇದ್ರೆ ಮಾತ್ರ ಆ ಟೈಮ್ ಲಿಮಿಟ್ ಅನ್ನ ಮೀರ್ಬೇಕು ಇಲ್ಲಾಂದ್ರೆ ಆ ಟೈಮ್ ಲಿಮಿಟ್ಸ್ ಅಲ್ಲಿ ನೀವ್ ಏನಪ್ಪಾ ಅಂದ್ರೆ ಆ ಕೆಲಸವನ್ನ ಮುಗಿಸ್ಬೇಕಂತ ಸ್ಟ್ರಿಕ್ಟ್ ಆಗಿ ಹೇಳ್ಬೇಕು ಅವಾಗ ಅಂದ್ರೆ ಪಾರ್ಲಿಮೆಂಟರಿ ಸ್ಟಾಂಡಿಂಗ್ ಕಮಿಟಿ ಅವರು ಈ ಟೈಮಿಗೋಸ್ಕರ ಆದ್ರೂ ಏನಪ್ಪ ಅಂದ್ರೆ ಅದೇ ಸಮಯದಲ್ಲಿ ನಿಮಗೆ ಬಿಲ್ ಅನ್ನ ರೆಫರ್ ಮಾಡಿ ಅಥವಾ ಅದನ್ನ ಏನಪ್ಪಾ ಅಂದ್ರೆ ಸ್ಕ್ರೂಟನೈಸ್ ಮಾಡಿ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಸಿಕ್ಸ್ ರೆಕಮೆಂಡೇಶನ್ಸ್ ಏನ್ ಕೊಡ್ತಿದ್ದಾರೆ ನೋಡ್ರಿ ಏನಪ್ಪ ಅಂದ್ರೆ ಒಂದು ಸೆಷನ್ ಮಧ್ಯೆ ಅಥವಾ ಎರಡು ಸೆಷನ್ ಮಧ್ಯೆ ತುಂಬಾ ಟೈಮ್ ಇರುತ್ತೆ ಅವಾಗ ಏನ್ ಮಾಡ್ಬೇಕಂದ್ರೆ ಈ ಕಮಿಟಿ ಆರ್ಗನೈಸೇಷನ್ ಮಾಡೋರು ಅವ್ರು ಡಿಸ್ಕಶನ್ ಮಾಡೋರು ಏನ್ ಮಾಡ್ಬೇಕಪ್ಪ ಅಂದ್ರೆ ಆರ್ಗನೈಸೇಷನ್ ಮಾಡಬೇಕು ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಗೌರ್ಮೆಂಟ್ ಅವರು ಸಪೋರ್ಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಕೆಲವಂತ ಸಾಯಿ ಏನಾಗತ್ತಪ್ಪ ಅಂದ್ರೆ ಕಮಿಟಿ ಚೇರ್ಮನ್ ಏನ್ ಅಂದ್ರೆ ಈ ಒಂದು ವಿಷಯದಲ್ಲಿ ಗಮನವನ್ನು ಹರಿಸೋದಿಲ್ಲ ಅಂದ್ರೆ ಎರಡು ಸೆಷನ್ ಮಧ್ಯೆ ಏನ್ ಟೈಮ್ ಇರುತ್ತೆ ಕಮಿಟಿ ಫಾರ್ಮ್ ಮಾಡಿಕೊಂಡು ಅಥವಾ ಡಿಸ್ಕಶನ್ ಮಾಡಕ್ಕೆ ಅದಕ್ಕೆ ಗಮನವನ್ನು ಹರಿಸದೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಸೆಷನ್ ಬಂದಾಗ ಅಂದ್ರೆ ನೆಕ್ಸ್ಟ್ ಅಧಿವೇಶನ ಬಂದಾಗ ಅದೇ ಪೇಪರ್ ಅನ್ನ ಪುಷ್ ಮಾಡಕ್ ನೋಡ್ತಾರೆ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂದ್ರೆ ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್ ಏನಿದಾರಲ್ಲ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು ಏನಪ್ಪಾ ಅಂದ್ರೆ ಈ ಪ್ರೊಸೆಸ್ ಆಗ್ತಾ ಇದೆಯಲ್ಲ ಅಂತ ನೀವೇನಂದ್ರೆ ಕನ್ಸಿಡರೇಷನ್ ಮಾಡೋದಕ್ಕೆ ಅವರಿಗೆ ಅಡಿಷನಲ್ ರೆಸ್ಪಾನ್ಸಿಬಿಲಿಟೀಸ್ ಕೊಡಬೇಕು ಅಂತ ಹೇಳ್ತಿದ್ದಾರೆ ಅವಾಗ ಮಾತ್ರ ಏನಪ್ಪ ಅಂದ್ರೆ ಪಾರ್ಲಿಮೆಂಟರಿ ಕರೆಕ್ಟ್ ಆಗಿ ಕೆಲಸ ಮಾಡ್ತಾರೆ ಜೊತೆಗೆ ನೋಡ್ರಿ ಈ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ನೋಡ್ತಾ ಇದ್ದಾರೆ ಅನ್ನೋದಕ್ಕಾದ್ರೆ ಏನಪ್ಪಾ ಅಂದ್ರೆ ಅವರು ಇನ್ನೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಸೆವೆಂತ್ ಮತ್ತೆ ಲಾಸ್ಟ್ ರೆಕಮೆಂಡೇಷನ್ಸ್ ನೋಡ್ರಿ ಈ ಬಜೆಟ್ ಪ್ರಪೋಸಲ್ಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಮಿನಿಸ್ಟರ್ಸ್ ಅಥವಾ ಕಮಿಟೀಸ್ ಗೆ ಏನಪ್ಪ ಅಂದ್ರೆ ಜಸ್ಟ್ ಡಿಸ್ಕಶನಿಂಗ್ ಮಾತ್ರ ಕರಿಬಾರ್ದು ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಹೊಸ ಹೊಸ ಇನಿಶಿಯೇಟಿವ್ಸ್ ಲೈಕ್ ಪೀಪಲ್ ಫ್ರೆಂಡ್ಲಿ ಮೆಜರ್ಸ್ ಏನಾದ್ರೂ ಇದ್ರೆ ಅಂದ್ರೆ ಜನರಿಗೆ ಸಹಾಯವಾಗುವಂತ ಏನಾದರೂ ಮೆಜರ್ಸ್ ಇದ್ರೆ ಅದಕ್ಕೂ ಕೂಡ ಏನಪ್ಪ ಅಂದ್ರೆ ಅವ್ರಿಗೆ ಅವಕಾಶವನ್ನ ಕೊಡಬೇಕು ಇದರಿಂದ ಏನಾಗತ್ತಂದ್ರೆ ಅವರು ಇನ್ನೂ ಹೆಚ್ಚು ಹೆಚ್ಚು ಪೀಪಲ್ ಓರಿಯಂಟೆಡ್ ಅಂದ್ರೆ ಜನರಿಗೆ ಬೇಕಾದಂತ ಕೆಲವೊಂದಿಷ್ಟು ಅಸೈನ್ಮೆಂಟ್ಸ್ ಅನ್ನ ತರ್ತಾರೆ ಅಂತ ಹೇಳ್ತಿದ್ದಾರೆ ಸೊ ಅದೇ ತರೋರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ಇರೋದು ರಬ್ಬರ್ ಪ್ರೊಡಕ್ಷನ್ ಬಗ್ಗೆ ಇರೋದೇ ದ ಫಾಲ್ ಇನ್ ದ ಪ್ರೈಸ್ ಆಫ್ ನ್ಯಾಚುರಲ್ ರಬ್ಬರ್ ಅಂದ್ರೆ ಈಗ ರಬ್ಬರ್ ಪ್ರೈಸ್ ಯಾಕೆ ಕಮ್ಮಿ ಆಗ್ತಿದೆ ನಾವು ಡಿಸ್ಕಶನ್ ಅನ್ನ ಮಾಡ್ತಿದ್ವಿ ಆರ್ ದ ನ್ಯಾಚುರಲ್ ರಬ್ಬರ್ ಫಾರ್ಮರ್ಸ್ ಆರ್ ಪ್ರೊಟೆಸ್ಟಿಂಗ್ ಅಗೇನ್ಸ್ಟ್ ಗವರ್ಮೆಂಟ್ ವಾಟ್ ಲೆಟ್ಸ್ ಡಿಕ್ಲೈನ್ ಇನ್ ದ ಪ್ರೈಸಸ್ ಯಾಕೆ ಏನಪ್ಪ ಅಂದ್ರೆ ಈ ರಬ್ಬರ್ ಫಾರ್ಮರ್ಸ್ ಗವರ್ಮೆಂಟ್ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದಾರೆ ಈ ಪ್ರೈಸ್ ಕಮ್ಮಿ ಆಗದಿರುವಂತಹ ಕಾರಣಗಳು ಏನಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಈಗ ಏನಾಗಿದೆ ಅಂದ್ರೆ ರಬ್ಬರ್ ಪ್ರೈಸ್ ಇದೆಯಲ್ಲ ತುಂಬಾ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಎಷ್ಟು ಕಮ್ಮಿ ಆಗಿದೆ ಇದು ಹದಿನಾರು ತಿಂಗಳಲ್ಲಿ ತುಂಬಾ ಕಮ್ಮಿ ಎಷ್ಟಪ್ಪ ಅಂದ್ರೆ ಒಂದು ಕೆಜಿ ರಬ್ಬರ್ ಗೆ ಏನಪ್ಪ ಅಂದ್ರೆ ನೂರ ರೂಪಾಯಿ ಆಗಿದೆ ಅಂತ ಹೇಳ್ತಿದ್ದಾರೆ ಅದೇ ನಾವು ಪ್ಯಾಂಡಮಿಕ್ ಅಂದ್ರೆ ಈ ಕೋವಿಡ್ ನೈನ್ಟೀನ್ ಟೈಮಲ್ಲಿ ತಗೊಂಡಾಗ ನೂರ ಇಪ್ಪತ್ತು ರೂಪಾಯಿ ಕಮ್ಮಿ ಬಂದಿತ್ತು ಅದೇ ಏನಪ್ಪ ಅಂದ್ರೆ ವರ್ಸ್ಟ್ ಇಟ್ ಅಂತ ಹೇಳಿದ್ವಿ ಈಗ ಏನಂದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಅಂದ್ರೆ ನೂರ ಐವತ್ತು ರೂಪಾಯಿ ಇದೆ ಬಟ್ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಆಗ್ತಿದೆ ಇದರಿಂದ ಏನಪ್ಪ ಅಂದ್ರೆ ಯಾರು ಲೋಕಲ್ ಎಕನಾಮಿಕ್ಸ್ ಇರ್ತಾರೆ ಅಥವಾ ಪ್ಲಾಂಟೇಶನ್ಸ್ ವರ್ಕರ್ಸ್ ಇರ್ತಾರೆ ಅಥವಾ ಪ್ಲಾಂಟರ್ಸ್ ಇರ್ತಾರಲ್ಲ ಇವರಿಗೆಲ್ಲ ಇದರಿಂದ ಹೊಡೆತ ಕೊಡ್ತಿದೆ ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೋಸ್ಕರ ನೋಡ್ರಿ ಅವರು ಒಂದು ಕನ್ಸ್ಟೋರಿಯಂ ಮಾಡ್ಕೊಂಡಿದ್ದಾರೆ ನ್ಯಾಷನಲ್ ಕನ್ಸ್ಟೋರಿಯಂ ಆಫ್ ರೀಜನಲ್ ಫೆಡರೇಷನ್ ಆಫ್ ರಬ್ಬರ್ ಪ್ರೊಡ್ಯೂಸರ್ ಸೊಸೈಟಿ ಇಂಡಿಯಾ ಅಂತ ಹೇಳಿ ಏನಪ್ಪ ಅಂದ್ರೆ ಬೇರೆ ಬೇರೆ ರಬ್ಬರ್ಸ್ ಬೆಳೆಗಾರರಿದ್ದಾರೆ ಅವರೆಲ್ಲ ಒಟ್ಟಿಗೆ ಕೂಡಿ ಕೆಲಸ ಮಾಡ್ತಾರೆ ಇವ್ರೇನ್ ಮಾಡಿದಾರೆ ಅಂದ್ರೆ ಈಗ ರಬ್ಬರ್ ಬೋರ್ಡ್ ವಿರುದ್ಧ ಅಥವಾ ರಬ್ಬರ್ ಬೋರ್ಡ್ ಹೆಡ್ ಕ್ವಾರ್ಟರ್ ಅಲ್ಲಿ ಇದೆಯಲ್ಲ ಅದ್ರ ಮುಂದೆ ಒಂದು ಸ್ಟ್ರೈಕ್ ಅನ್ನ ಮಾಡಿದ್ದಾರೆ ನಮ್ಗೆ ಏನಪ್ಪಾ ಅಂದ್ರೆ ರಬ್ಬರ್ ಪ್ರೈಸ್ ಅನ್ನ ಜಾಸ್ತಿ ಮಾಡಿಸ್ರಿ ಅಂತ ಸ್ಟ್ರೈಕ್ ಅನ್ನ ಮಾಡಿದ್ದಾರೆ ಸೊ ನೋಡ್ರಿ ಫಸ್ಟ್ ರೀಸನ್ ಏನಪ್ಪ ಅಂದ್ರೆ ಚೈನೀಸ್ ಡಿಮ್ಯಾಂಡ್ ಕಮ್ಮಿ ಆಗಿರೋದು ಗ್ಲೋಬಲ್ ಏನಪ್ಪ ಅಂದ್ರೆ ನಲವತ್ತೆರಡು ಪರ್ಸೆಂಟೇಜ್ ವ್ಯಾಲ್ಯೂ ಏನ ಅವ್ರು ಕನ್ಸ್ಯೂಮ್ ಮಾಡ್ತಾರಲ್ಲ ಅದು ಕಮ್ಮಿ ಆಗಿರೋದು ಜೊತೆಗೆ ನೋಡ್ರಿ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಇನ್ಫ್ಲೇಷನ್ಸ್ ಅಂದ್ರೆ ಹಣದ ಜಾಸ್ತಿ ಆಗಿದೆ ಇಂಪೋರ್ಟ್ ಗಲ್ಟ್ ಅನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಜೊತೆಗೆ ನೋಡ್ರಿ ಚೈನಾದಲ್ಲಿ ಏನಪ್ಪ ಅಂದ್ರೆ ಜೀರೋ ಕೋವಿಡ್ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತಿದ್ದಾರೆ ಏನಿದು ಜೀರೋ ಕೋವಿಡ್ ಸ್ಟ್ರಾಟಜಿ ಅಪ್ಪ ಅಂದ್ರೆ ಸೊ ನೋಡ್ರಿ ಇದ್ರೊಳಗೆ ಏನ್ ಮಾಡೋದಪ್ಪ ಅಂದ್ರೆ ಕಂಪ್ಲೀಟ್ ಶಟ್ ಔನ್ ಅನ್ನ ಮಾಡೋದು ವೈರಸ್ ಟ್ರ್ಯಾಕ್ ಆಗೋದಕ್ಕೆ ಅಥವಾ ವೈರಸ್ ಒಂದ್ ಪ್ಲೇಸ್ ದಿಂದ ಇನ್ನೊಂದ್ ಪ್ಲೇಸ್ಗೆ ಹೋಗೋದಕ್ಕೆ ಯಾವುದೇ ತರ ಅಂತ ಅವಕಾಶ ಇರೋದಿಲ್ಲ ಸೊ ನೋಡ್ರಿ ಜೀರೋ ಕೋವಿಡ್ ಪಾಲಿಸಿಯಿಂದ ಅಂದರೆ ಸೊ ನಿಮಗೆ ಗೊತ್ತು ಲಾಕ್ಡೌನ್ ಕೇಳಿದರೆ ಶಟ್ ಡೌನ್ಸ್ ಕೇಳಿದರೆ ಇಲ್ಲಿ ಏನಪ್ಪಾ ಅಂದ್ರೆ ಜೀರೋ ಕೋವಿಡ್ ಪಾಲಿಸಿ ಒಳಗೆ ಆಲ್ಮೋಸ್ಟ್ ಡೌನ್ ಮಾಡ್ತಾರೆ ಯಾವುದೇ ತರನಾಗ್ ಏನಪ್ಪಾ ಅಂದ್ರೆ ಜನರ ಓಡಾಟ ಹೆಚ್ಚು ಇರೋದಿಲ್ಲ ಆಮೇಲೆ ಏನಂದ್ರೆ ಯಾವುದೇ ತರನಾಗಿ ಎಕನಾಮಿಕ್ ಆಕ್ಟಿವಿಟೀಸ್ ಆಗಲ್ಲ ಸೊ ನೋಡ್ರಿ ಜೀರೋ ಕೋವಿಡ್ ಪಾಲಿಸೀಸ್ ಕೂಡ ಏನಪ್ಪಾ ಅಂದ್ರೆ ಎರಡು ಫೇಸಸ್ ಇದೆ ಫಸ್ಟ್ ಏನಪ್ಪ ಅಂದ್ರೆ ಲೋಕಲ್ಲಿ ಏನಪ್ಪ ಅಂದ್ರೆ ವೈರಸ್ ಲಿಮಿಟ್ ಮಾಡುವಂತ ಪಾಲಿಸೀಸ್ ಆದ್ರೆ ಏನಪ್ಪ ಅಂದ್ರೆ ಸಸ್ಟೇನೇಬಲ್ ಎಕನಾಮಿಕ್ ಫೇಸಸ್ ಅಂತ ಸೊ ನೋಡ್ರಿ ಫಸ್ಟ್ ಫೇಸ್ ಅಲ್ಲಿ ಏನ್ ಅಂದ್ರೆ ಈ ವೈರಸ್ ಅನ್ನ ಲೋಕಲ್ ಆಗಿ ಕಂಟ್ರೋಲ್ ಮಾಡ್ತಾರೆ ಸೆಕೆಂಡ್ ಫೇಸಸ್ ಅಲ್ಲಿ ಏನ್ ಅಂದ್ರೆ ಸಸ್ಟೈನೇಬಲ್ ಎಕನಾಮಿಕ್ ಪಾಲಿಸೀಸ್ ಒಳಗೆ ಕೆಲವೊಂದಿಷ್ಟು ಎಕನಾಮಿ ಎಕನಾಮಿಕ್ ಆಕ್ಟಿವಿಟೀಸ್ಗೆ ಅಂತ ಆರ್ಥಿಕ ಚಟುವಟಿಕೆಗಳಿಗೆ ಅವಕಾಶವನ್ನ ಕೊಡ್ತಾರೆ ಸೊ ಹಾಗಾಗಿ ಈಗ ಫಸ್ಟ್ ಚೈನೀಸ್ ಡಿಮ್ಯಾಂಡ್ ಏನ್ ಕಮ್ಮಿ ಇದರಿಂದನೂ ಇದರಿಂದ ಸ್ವಲ್ಪ ಎಫೆಕ್ಟ್ ಬಿದ್ದಿದೆ ಅಂತ ಅವರು ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಡೊಮೆಸ್ಟಿಕ್ ಟೈರ್ ಇಂಡಸ್ಟ್ರಿ ಏನ್ ಮಾಡಿದೆಯಲ್ಲ ಅವ್ರು ಮಾಡಿದ್ದಾರೆ ಮಾಡಿದಾರೆ ಅಂದ್ರೆ ಜಾಸ್ತಿ ಇಂಪೋರ್ಟ್ ರಬ್ಬರ್ ಅನ್ನ ಯಾವ್ದ್ರಿಂದ ಮಾಡ್ಕೊಂಡಿದ್ದಾರೆ ಐವರಿ ಕೋಸ್ಟ್ ಇಂದ ಮಾಡ್ಕೊಂಡಿದ್ದಾರೆ ಸೊ ಇದರಿಂದ ಏನಪ್ಪಾ ಅಂದ್ರೆ ಇನ್ನೂ ಕೂಡ ರಬ್ಬರ್ ಪ್ರೈಸಸ್ ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಇಂಡಿಯಾ ಪೊಸಿಷನ್ ಎಲ್ಲಿದೆ ಈಗ ರಬ್ಬರ್ ಪ್ರೊಡಕ್ಷನ್ ಮತ್ತೆ ಕನ್ಸಂಪ್ಷನ್ ಅಲ್ಲಿ ಅಂದ್ರೆ ಸೊ ನೋಡ್ರಿ ಜಗತ್ತಿನ ಐತಿ ಐದನೇ ದೊಡ್ಡ ರಬ್ಬರ್ ಪ್ರೊಡ್ಯೂಸಿಂಗ್ ಕಂಟ್ರಿ ಯಾವ್ದಪ್ಪ ಅಂದ್ರೆ ಭಾರತ ಅಂತ ಹೇಳ್ಬೋದು ಐದನೇ ಅತಿ ದೊಡ್ಡ ಉತ್ಪಾದಕ ಕಂಟ್ರಿ ಯಾವ್ದಪ್ಪ ಅಂದ್ರೆ ಭಾರತ ಅಂತ ಹೇಳ್ಬೋದು ಕನ್ಸಂಪ್ಷನ್ ಅಲ್ಲಿ ಬಂದಾಗ ಜಗತ್ತಿನ ಅತಿ ದೊಡ್ಡ ಎರಡನೇ ಅತಿ ದೊಡ್ಡ ಏನಪ್ಪ ಅಂದ್ರೆ ಕನ್ಸ್ಯೂಮರ್ಸ್ ಅಥವಾ ನಾವು ಕನ್ಸ್ಯೂಮನ್ನ ಮಾಡ್ತೀವಿ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ನಮ್ದೇನ್ ಪ್ರೊಡಕ್ಷನ್ ಆಗುತ್ತಲ್ಲ ಅದ್ರ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ರಬ್ಬರ್ ಅನ್ನ ನಾವು ಡೊಮೆಸ್ಟಿಕ್ ಆಗಿ ಕನ್ಸ್ಯೂಮ್ ಮಾಡಿದ್ರೆ ಇನ್ನು ಉಳಿದಂತ ನಲ್ವತ್ತು ಪರ್ಸೆಂಟ್ ರಬ್ಬರ್ ಅನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ವಿದೇಶಕ್ಕೆ ಇಂಪೋರ್ಟ್ ಅನ್ನ ಎಕ್ಸ್ಪೋರ್ಟ್ಸ್ ಅನ್ನ ಮಾಡ್ತೀವಿ ಜೊತೆಗೆ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ನ್ಯಾಚುರಲ್ ರಬ್ಬರ್ ಪ್ರೊಡಕ್ಷನ್ ಮತ್ತೆ ಕನ್ಸಂಪ್ಷನ್ ಅನ್ನು ನೋಡೋದಾದ್ರೆ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಎಷ್ಟು ರಬ್ಬರ್ ಪ್ರೊಡಕ್ಷನ್ ಆಗಿದೆ ಅಂದ್ರೆ ಎಂಟು ಲಕ್ಷದ ಐವತ್ತು ಸಾವಿರ ಟನ್ ಪ್ರೊಡಕ್ಷನ್ ಆದ್ರೆ ಕನ್ಸಂಪ್ಷನ್ ನೋಡ್ರಿ ಹನ್ನೆರಡು ಲಕ್ಷದ ತೊಂಬತ್ತು ಸಾವಿರ ಟನ್ಸ್ ಆಗಿದೆ ಸೊ ನೋಡ್ರಿ ನಮ್ದು ಅಡಿಷನಲ್ ನಲ್ವತ್ತು ಪರ್ಸೆಂಟ್ ಡಿಮಾಂಡ್ ಎಲ್ಲಿಂದ ತಗೊಂಡ್ಬರ್ತೀವಿ ಅಂದ್ರೆ ನಾವು ವಿದೇಶದಿಂದ ಇಂಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ನಾವು ಸಿಕ್ಸ್ಟಿ ನಾವು ನಮ್ಮ ಕನ್ಸಂಪ್ಷನ್ ಅಥವಾ ನಮ್ಮ ಪ್ರೊಡಕ್ಷನ್ ಜೊತೆಗೆ ಇನ್ನೂ ಅಡಿಷನಲ್ ಫೋರ್ಟಿ ಏನಪ್ಪ ಅಂದ್ರೆ ವಿದೇಶದಿಂದ ತಗೊಂಡ್ಬರ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಅಂದ್ರೆ ಈಗ ಪ್ರೊಡಕ್ಷನ್ ಮೆಟೀರಿಯಲ್ ಎಷ್ಟು ಇಂಪ್ರೂವ್ ಆಗಿದೆ ಅಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಕಂಪೇರ್ ಮಾಡಿದ್ರೆ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ಟನ್ನಿಂಗ್ ಇಂಪ್ರೂವ್ ಆಗಿದೆ ಅದೇ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎಷ್ಟಿತ್ತಂದ್ರೆ ಏಳು ಲಕ್ಷದ ಹದಿನೈದು ಸಾವಿರ ಇತ್ತು ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇದೇ ನೀಲ್ಡ್ ಜಾಸ್ತಿ ಆಗಿದೆಯಲ್ಲ ಇದರಿಂದ ಏನಾಗಿದೆ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗಿದೆ ಬಟ್ ಡಿಮ್ಯಾಂಡ್ ಕಮ್ಮಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಡಿಮ್ಯಾಂಡ್ ಸೈಡ್ ನೋಡೋದಾದ್ರೆ ಯಾಕಂದ್ರೆ ಒಂದು ಪ್ರೈಸ್ ಡಿಟರ್ಮಿನೇಷನ್ ಆಗಬೇಕಂದ್ರೆ ಸಪ್ಲೈ ಡಿಮ್ಯಾಂಡ್ ಎರಡೂ ಕೂಡ ಇಲ್ಲಿ ಕನ್ಸಿಡರೇಷನ್ ಆಗುತ್ತೆ ಡಿಮ್ಯಾಂಡ್ ಸೈಡ್ ನೋಡ್ಬೇಕಾದ್ರೆ ಡಿಮ್ಯಾಂಡ್ ನೋಡ್ರಿ ಟ್ವೆಲ್ ಪಾಯಿಂಟ್ ನೈನ್ ಪರ್ಸೆಂಟ್ ಜಾಸ್ತಿ ಆಗಿದೆ ಇಲ್ಲಿ ಏನಪ್ಪ ಅಂದ್ರೆ ಹನ್ನೆರಡು ಲಕ್ಷದ ಮೂವತ್ತೆಂಟು ಸಾವಿರ ಟನ್ ಅನ್ನ ಯೂಸ್ ಮಾಡ್ತಿದೆ ರಬ್ಬರ್ ಅನ್ನ ಅದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದಲ್ಲಿ ಅಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹತ್ತು ಲಕ್ಷದ ತೊಂಬತ್ತಾರು ಸಾವಿರದ ನಾಲ್ಕುನೂರ ಹತ್ತು ಟನ್ ಇತ್ತು ಬಟ್ ಇದೇ ಟೈಮಲ್ಲಿ ಏನಪ್ಪಾ ಅಂದ್ರೆ ಅಟೋಟಯರ್ ಇಂಡಸ್ಟ್ರಿ ಎಷ್ಟು ಮ್ಯಾನುಫ್ಯಾಕ್ಚರಿಂಗಿಗೆ ಅವಕಾಶವನ್ನು ಕೊಟ್ಟಿದೆ ರಬ್ಬರಲ್ಲಿ ಅಲ್ಲಿ ಅಂದ್ರೆ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಕ್ವಾಂಟಿಟಿಗೆ ಕೊಟ್ಟಿದೆ ಬಟ್ ಏನಪ್ಪಾ ಅಂದ್ರೆ ಇದೇ ಟೈಮಲ್ಲಿ ಇಂಪೋರ್ಟ್ಸ್ ಕೂಡ ಜಾಸ್ತಿ ಆಗಿದೆ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾಲ್ಕು ಲಕ್ಷ ಹತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತೆಂಟು ಟನ್ ಇದ್ದಂತ ಇಂಪೋರ್ಟ್ಸು ಈ ವರ್ಷ ನೋಡ್ರಿ ಐದು ಲಕ್ಷದ ನಲವತ್ತಾರು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಟನ್ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಈಗ ಇಂಪೋರ್ಟು ಜಾಸ್ತಿ ಆಗಿರೋದ್ರಿಂದ ಜೊತೆಗೆ ನಮ್ಮ ಪ್ರೊಡಕ್ಷನ್ ಜೊತೆಗೆ ನಮ್ಮ ಪ್ರೊಡಕ್ಷನ್ಸ್ ಜಾಸ್ತಿ ಆಗಿರೋದ್ರಿಂದ ಏನಪ್ಪ ಅಂದ್ರೆ ರಬ್ಬರ್ ಕಮ್ಮಿ ಆಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಹಾಗಾದ್ರೆ ಈ ಪ್ರೈಸ್ ಫಾಲ್ ಆಗ್ತಿದೆಯಲ್ಲ ಇದೇನಪ್ಪಾ ಅಂದ್ರೆ ಬೆಳೆಗಾರರಿಗೆ ಯಾವ ಟರ್ನಾಗಿ ಎಫೆಕ್ಟ್ ಆಗುತ್ತೆ ಅಂದ್ರೆ ಸೊ ನೋಡ್ರಿ ಇಲ್ಲಿ ಯಾರು ಯಾವ ಬೆಳೆಗಾರ ಜಾಸ್ತಿ ಎಫೆಕ್ಟ್ ಆಗ್ತಿದಾರೆ ಅಂದ್ರೆ ಯಾರು ತುಂಬಾ ಕಡಿಮೆ ಇಳುವುದಾರ ಅಥವಾ ಮೀಡಿಯಂ ಸ್ಕೇಲ್ ಅಲ್ಲಿ ಪ್ರೊಡ್ಯೂಸ್ ಅನ್ನ ಮಾಡ್ತಾರಲ್ಲ ಅವ್ರಿಗೆ ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಎಸ್ಪೆಷಲಿ ನೋಡ್ರಿ ಕೇರಳದಲ್ಲಿ ಏನಪ್ಪಾ ಅಂದ್ರೆ ಟೋಟಲ್ ರಬ್ಬರ್ ಪ್ರೊಡಕ್ಷನ್ ಎಪ್ಪತ್ತೈದು ಪರ್ಸೆಂಟ್ ಪ್ರೊಡಕ್ಷನ್ ಆಗೋದ್ರಿಂದ ಪ್ಯಾನಿಕಿಂಗ್ ಅಥವಾ ಈ ಸಂದರ್ಭ ಜಾಸ್ತಿ ಕ್ರಿಟಿಕಲ್ ಅಲ್ಲಾಗಿದೆ ಅಂದ್ರೆ ಕೇರಳದಲ್ಲಾಗಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಇದು ಅರ್ಬ ರಬ್ಬರ್ ಪ್ರೊಡಕ್ಷನ್ ಅಲ್ಲಿ ಕೂಡ ಏನಪ್ಪ ಅಂದರೆ ಅರ್ಬನ್ ಮತ್ತೆ ಲೋಕಲ್ ರೂರಲ್ ಏರಿಯಾಸ್ ಅಲ್ಲಿ ಇರೋದ್ರಿಂದ ಈ ಪ್ರೈಸ್ ಕಮ್ಮಿ ಆಗೋದ್ರಿಂದ ಯಾರ ಎಫೆಕ್ಟ್ ಜಾಸ್ತಿ ಯಾರ ಜೀವನಕ್ಕೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂದರೆ ಈ ಹಳ್ಳಿಗಳಲ್ಲಿರುವಂತಹ ಜನರಿಗೆ ಏನಪ್ಪ ಇದು ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಜಾಸ್ತಿ ರಬ್ಬರ್ ಪ್ರೊಡಕ್ಷನ್ ಮಾಡುವಂಥ ಜನರು ಇರೋದು ಹಳ್ಳಿಗಳಲ್ಲಿ ಆಮೇಲೆ ಅವ್ರದ್ದು ಪರ್ಟಿಕ್ಯುಲರ್ ಕೆಲಸ ಏನಪ್ಪ ಅಂದರೆ ರಬ್ಬರ್ ಪ್ರೊಡಕ್ಷನ್ ಅವ್ರ ಕೆಲಸ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಈ ಪ್ರೈಸ್ ಕಡಿಮೆ ಆಗಿರೋದ್ರಿಂದ ಏನಪ್ಪ ಅಂದ್ರೆ ಬಹಳಷ್ಟು ಜನ ಏನಂದ್ರೆ ರಬ್ಬರ್ ಪ್ರೊಡಕ್ಷನ್ ಅನ್ನ ನಿಲ್ಲಿಸಿದರೆ ಜೊತೆಗೆ ನೋಡ್ರಿ ಇಷ್ಟು ಕಮ್ಮಿ ರೇಟ್ ಅಲ್ಲಿ ಅಥವಾ ಇಷ್ಟ ಸ್ಲಗ್ಲಿ ಅಂದ್ರೆ ಸ್ಲೋ ಆಗಿ ಏನ್ ಎಕನಾಮಿ ಮೂವ್ ಆಗ್ತಿದೆಯಲ್ಲ ಇದು ಲೋಕಲ್ ಎಕಾನಮಿಗೆ ಅಥವಾ ಕೇರಳದ ಆರ್ಥಿಕತೆಗೆ ಅಥವಾ ಭಾರತದ ಆರ್ಥಿಕತೆಗೆ ಎಫೆಕ್ಟ್ ಅನ್ನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈಗ ಏನಾದ್ರೂ ಇದಕ್ಕೆ ರಿವರ್ಸಲ್ ಆಗ್ಬೇಕಂದ್ರೆ ಚೇಂಜಸ್ ಆಗ್ಬೇಕಂದ್ರೆ ಇದಕ್ಕೆ ತುಂಬಾ ಲಾಂಗ್ ಟರ್ಮ್ ಬೇಕು ಅಂದ್ರೆ ಪ್ರೈಸಸ್ ಚೇಂಜಸ್ ಆಗ್ಬೇಕಂದ್ರೆ ಇನ್ನೂ ಕೂಡ ಲಾಂಗ್ ಟರ್ಮ್ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ರೈತರದೇನ್ ಡಿಮ್ಯಾಂಡ್ ಇದೆ ಅಂದ್ರೆ ಸೊ ನೋಡ್ರಿ ಒಂದು ಕೀ ಡಿಮ್ಯಾಂಡ್ ಏನಿರೋದಂದ್ರೆ ರೈತರ ಏನ್ ಹೇಳ್ತಿದಾರಪ್ಪ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ನೀವು ಏನು ಮಾಡ್ರಿ ಅಂದ್ರೆ ಇಂಪೋರ್ಟ್ ಡ್ಯೂಟಿಯನ್ನ ಜಾಸ್ತಿ ಮಾಡ್ರಿ ಯಾವ ಪ್ರಾಡಕ್ಟ್ಸ್ ಮೇಲೆ ಅಂದ್ರೆ ಯಾವೆಲ್ಲ ಲ್ಯಾಟೆಕ್ಸ್ ಪ್ರಾಡಕ್ಟ್ಸ್ ಮತ್ತೆ ಕಂಪೌಂಡ್ ರಬ್ಬರ್ ಪ್ರಾಡಕ್ಟ್ಸ್ ಇದಾವಲ್ಲ ಅದ್ರ ಮೇಲೆ ಏನಪ್ಪ ಅಂದ್ರೆ ಇಂಪೋರ್ಟ್ ಇಂಪೋರ್ಟ್ ಡ್ಯೂಟಿಯನ್ನ ಜಾಸ್ತಿ ಮಾಡ್ರಿ ಎಷ್ಟು ಪರ್ಸೆಂಟೇಜ್ ಮಾಡಿ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಆದ್ರೂ ಜಾಸ್ತಿ ಮಾಡ್ರಿ ಅಥವಾ ಮೂವತ್ತು ರೂಪಾಯಿ ಪರ್ ಕೆಜಿನ ಜಾಸ್ತಿ ಮಾಡ್ರಿ ಇದರಿಂದ ಏನಾಗುತ್ತೆ ನಮ್ಮ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಕೇರಳದ ಸ್ಟೇಟ್ ಗವರ್ಮೆಂಟ್ ಏನ್ ರಬ್ಬರ್ ರಬ್ಬರ್ಲಾಂಟೇಷನ್ ಅಂದ್ರೆ ಒಂದು ಪ್ಲಾಂಟೇಶನ್ ಅಥವಾ ಏನು ಪ್ರದೇಶದಲ್ಲಿ ರಬ್ಬರ್ ಇರುತ್ತಲ್ಲ ಆ ಮರಗಳನ್ನ ಮತ್ತೆ ರೀಪ್ಲಾಂಟ್ ಮಾಡಕ್ಕೆ ಏನಪ್ಪ ಅಂದ್ರೆ ಪ್ರತಿ ಹೆಕ್ಟರ್ಗೆ ಎಷ್ಟು ಕೊಡುತ್ತೆ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡುತ್ತೆ ಜೊತೆಗೆ ನೋಡ್ರಿ ಅವ್ರ ಏನಪ್ಪಾ ಅಂದ್ರೆ ಸಪೋರ್ಟ್ ಪ್ರೈಸ್ ಅನ್ನು ಕೂಡ ಕೊಡ್ತಾರೆ ರಬ್ಬರ್ ಸ್ಟೆಬಿಲೈಸೇಷನ್ ಸ್ಕೀಮ್ ಒಳಗೆ ಏನಪ್ಪ ಅಂದ್ರೆ ಪ್ರತಿ ಹೆಕ್ಟರ್ಗೆ ಗೆ ನೂರು ಎರಡ್ ನೂರು ರೂಪಾಯಿ ಸ್ಟೆಬಿಲೈಸೇಷನ್ ಪ್ರೈಸ್ ಅನ್ನು ಕೂಡ ಕೊಡ್ತಾರೆ ಹಾಗಾದ್ರೆ ರಬ್ಬರ್ ಬೋರ್ಡ್ ಏನ್ ಹೇಳ್ತಿದೆ ಅಂತ ನೋಡ್ರಿ ರಬ್ಬರ್ ಬೋರ್ಡ್ ಏನ್ ಹೇಳ್ತಿದೆ ಅಂದ್ರೆ ಇದೇನು ರಬ್ಬರ್ ಪ್ರೈಸಸ್ ಕಮ್ಮಿ ಇದೇನಪ್ಪ ಅಂದ್ರೆ ಸೈಕ್ಲಿಕ್ ಅಲ್ಲಿ ಇದೆ ಅಂದ್ರೆ ಇವಾಗ ಡಿಮ್ಯಾಂಡ್ ಕಮ್ಮಿ ಆಗಿದೆ ಅದಕ್ಕೋಸ್ಕರ ಪ್ರೈಸಸ್ ಕಮ್ಮಿ ಆಗಿದೆ ಬಟ್ ಓವರ್ ದಿ ಟೈಮ್ ಇದೇನಾಗುತ್ತೆ ಅಂದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಅವ್ರ ಏನ್ ಅಂದ್ರೆ ರೀಪ್ಲಾಂಟೇಶನ್ಸ್ ಅಂದ್ರೆ ಈಗ ಒಂದು ಪ್ಲಾಂಟೇಶನ್ಸ್ ಲೆವೆಲ್ ಮೇಲೆ ಮತ್ತೆ ಗಿಡಗಳನ್ನ ಬೆಳೆಸ್ಬೇಕಲ್ಲ ರೀಪ್ಲಾಂಟೇಷನ್ ಪ್ರೊಸೆಸ್ ತುಂಬಾ ಕಮ್ಮಿ ಆಗಿದೆ ಅದರಿಂದನೂ ಕೂಡ ಏನಪ್ಪ ಅಂದ್ರೆ ಫ್ಯೂಚರ್ಗೆ ಫ್ಯೂಚರ್ ಒಳಗೆ ರಬ್ಬರ್ ಡಿಮ್ಯಾಂಡ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇನ್ನೂ ಒಂದೇ ಹೇಳ್ತಿದ್ದಾರೆ ಅಂದ್ರೆ ಕಳೆದ ಏಳು ವರ್ಷಗಳಿಂದ ನಮಗೆ ಏನಪ್ಪ ಅಂದ್ರೆ ರಬ್ಬರ್ ಡಿಮ್ಯಾಂಡ್ ಏನ್ ಶಾರ್ಟೇಜ್ ಇತ್ತು ರಬ್ಬರ್ ಶಾರ್ಟೇಜ್ ಇತ್ತು ಈ ವರ್ಷ ಎಕ್ಸಸ್ ಆಗಿದೆ ಈ ಸಮಸ್ಯೆ ಆಗಿದೆ ಅದೇನಪ್ಪ ಅಂದ್ರೆ ಬರೋ ಟೈಮಲ್ಲಿ ಸಾಲ್ವ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ರಬ್ಬರ್ ಬೋರ್ಡ್ ಅವರು ಏನಪ್ಪ ಅಂದ್ರೆ ತುಂಬಾ ಆಪ್ಟಿಮಿಸ್ಟಿಕ್ ಆಗಿದ್ದಾರೆ ಕಮ್ಮಿಂಗ್ ಇಯರ್ಸ್ ಅಲ್ಲಿ ಏನಂದ್ರೆ ರಬ್ಬರ್ ಪ್ರೈಸ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ ಯಾವುದೇ ತೊಂದರೆ ತಗೊಳ್ಳೋ ಅವಕಾಶ ಅವಶ್ಯಕತೆ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಾಲೈಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು